ನಮಸ್ಕಾರ ಆತ್ಮೀಯರೇ, ಎಲ್ಲರೂ ಕೇಳಿಸ್ತಿದೆಯಾ ಅಂತ ಅನ್ಕೋತೀನಿ. ಕೇಳಿಸ್ತಿದೆಯಾ? ಓಕೆ, ಎಲ್ರಿಗೂ ನಮಸ್ತೆ. ಎಲ್ರಿಗೂ ನಮಸ್ಕಾರ. ಓಕೆ, ಕಲ್ಪನಾ ಅವರೇ ನಮಸ್ತೆ, ಬಸಣ್ಣ ನಮಸ್ಕಾರ, ನಮಸ್ತೆ, ಎಲ್ರಿಗೂ ನಮಸ್ತೆ. ಓಕೆ, ಎಸ್ ಜ್ಯೋತಿ ಕರುಣ ಎಲ್ರಿಗೂ ನಮಸ್ಕಾರ. ರಾಜು ಅವರೇ ನಮಸ್ಕಾರ, ನಮಸ್ತೆ, ಎಲ್ರಿಗೂ ನಮಸ್ತೆ. ವೆಲ್ಕಮ್, ಪ್ಲೀಸ್ ವೆಲ್ಕಮ್, ಬನ್ನಿ. ಓಕೆ, ಎಸ್ ಆ್ಯಕ್ಚುಲಿ ಇವತ್ತು ನಾವು ಸ್ಟ್ರೀಮ್ ಹಾಕ್ಲಿಕ್ಕೆ ಸ್ವಲ್ಪ ತಡ ಆಗಿತ್ತು. ಓಕೆ, ಎಸ್ ರಾಜು, ಸುರೇಶ್, ಪಲ್ಲವಿ ಎಲ್ರಿಗೂ ಕೂಡ ನಮಸ್ತೆ, ನಮಸ್ಕಾರ. ಆದಮೇಲೆ ಒಂದು ವಿಷಯ ಗೊತ್ತಿರಲಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಮುಂಬರ್ತಕ್ಕಂತಹ ಏನು ಪರೀಕ್ಷೆಗಳಿದೆ ನಿಮ್ಗೆ ಗೊತ್ತಿರುವ ಹಾಗೆ, ಅದು ಕೆ ಪಿ ಎಸ್ ಸಿ ಸಿ ಗ್ರೇಡ್ ಇರ್ಬೋದು, ರೈಟ್? ಕೆ ಪಿ ಎಸ್ ಸಿ ಸಿ ಗ್ರೇಡ್ ಇರ್ಬೋದು, ಕೆ ಪಿ ಎಸ್ ಸಿ ಸಿ ಗ್ರೇಡ್ ಇರ್ಬೋದು, ಅಥವಾ ನಿಮಗೆ ಮುಂಬರ್ತಕ್ಕಂಥ ಕೆ ಎಸ್ ಇರ್ಬೋದು, ಅಥವಾ ಪಿ ಡಿ ಒ ಇರ್ಬೋದು. ಓಕೆ, ಅಥವಾ ಇನ್ನಿತರೆ ಪರೀಕ್ಷೆಗಳಿಗೆ ಕರೆಂಟ್ ಅಫೇರ್ಸನ್ನು ಬಹಳ ಸವಿವರವಾಗಿ ಓದ್ತಕ್ಕಂಥದ್ದು ಅಗತ್ಯತೆ ಇದೆ. ಆ ಕಾರಣಕ್ಕಾಗಿ ನಾವು ಯಾರು ಕೂಡ ಮೇಲ್ಮೇಲೆ ಓದ್ತಕ್ಕಂಥ ಒಂದು ಗೋಜಿಗೆ ಹೋಗಬಾರ್ದು. ಯಾಕೆ ಹೇಳ್ತಿದ್ದೀನಿ ಕೇಳಿದರೆ, ಈ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕರೆಂಟ್ ಅಫೇರ್ಸ್ ಪ್ಲಸ್ ಅವ್ರು ಏನು ಮಾಡ್ತಾರೆ ಕೇಳಿದರೆ, ಅದಕ್ಕೆ ಸಂಬಂಧಪಟ್ಟಂತೆ ಆದಮೇಲೆ ಅವರು ಜಿ ಕೆ ಅಥವಾ ಜನರಲ್ ಸ್ಟಡಿಗೆ ಕೈ ಹಾಕ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಕೇವಲ ಕರೆಂಟ್ ಅಫೇರ್ಸನ್ನು ಕರೆಂಟ್ ಅಫೇರ್ಸ್ ರೀತಿಯಲ್ಲಿ ಓದಿದರೆ ಆಗ ಹಿಂದಕ್ಕೆ ಬೀಳ್ತೀವಿ. ಒಂದು ಗೊತ್ತಿರಲಿ, ಈ ಸ್ಟಾಟಿಕ್ ಜಿ ಕೆ ಒಳಗಡೆಗೆ 50% ಪ್ರತಿಯೊಬ್ಬರು ಕೂಡ ಆನ್ಸರ್ ಮಾಡ್ತಾರೆ, ಪ್ರತಿಯೊಬ್ಬರೂ ಆನ್ಸರ್ ಮಾಡ್ತಾರೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಓಕೆ, ಸಾಕಷ್ಟು ಜನ ನಾವು ಯೂಟ್ಯೂಬ್ನಲ್ಲಿ ಪಾಠ ಮಾಡ್ತಿರ್ತಾರೆ, ಇದೇ ಬೀಳುತ್ತೆ ಅದೇ ಬೀಳುತ್ತೆ ಅಂತ ಹೇಳ್ತಿರ್ತಲ್ಲ, ಅದೇ ರೀತಿ ಪ್ರತಿಯೊಬ್ಬರು ಮಾಡ್ತಾರೆ. ಬಟ್ ಇನ್ನು ಉಳಿದಂತಹ 50% 30%ಗೆ ಯಾರು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೋ ಅವ್ರು ಮಾತ್ರ ಲೀಸ್ಟ್ ಒಳಗಡೆಗೆ ಇರ್ತಾರೆ. ಸೊ ಆ ಕಾರಣಕ್ಕಾಗಿ ಸೊ ನಿಮ್ಮ ಪಠ್ಯಕ್ರಮದೊಳಗೆ ಹೇಳಿರ್ತಾರೋ ಏನಂತ, ಪ್ರಚಲಿತ ಘಟನೆಗಳನ್ನು ಒಳಗೊಂಡ ಸಾಮಾನ್ಯ ಅಧ್ಯಯನ ಅಂತ. ಬೇಕಾದರೆ ನಿಮ್ಮ ಪಿ ಎಸ್ ಐ ಇರ್ಬೋದು ಅಥವಾ ಬೇರೆ ಯಾವುದೇ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಒಂದು ನೋಟಿಫಿಕೇಶನ್ ನೋಡಿದಾಗ, ಓಕೆ, ಕರೆಂಟ್ ಅಫೇರ್ಸ್, ಓಕೆ, ಏನಂತಿರುತ್ತದು ಕರೆಂಟ್ ಅಫೇರ್ಸ್, ಅದರ ಜೊತೆಗೆ ಅದನ್ನು ಎರಡನ್ನೂ ಸೇರಿಸ್ಕೊಂಡು ಹೇಳ್ತಾನವ ಕರೆಂಟ್ ಅಫೇರ್ಸ್ ವಿತ್ ಜನರಲ್ ಸ್ಟಡಿ. ಓಕೆ, ಸಾಮಾನ್ಯ ಜ್ಞಾನವನ್ನು ಒಳಗೊಂಡಂತಹ ಸೊ ಪ್ರಚಲಿತ ಘಟನೆಗಳನ್ನು ಅವ ನಿಮಗೆ ಪ್ರಶ್ನೆ ಮಾಡ್ತಾ ಹೋಗ್ತಾನೆ. ನಾವು ಸಾಕಷ್ಟು ಜನ ಇದ್ರ ಕಡೆ ಗಮನ ಕೊಡೋದಿಲ್ಲ, ಹಾಗಾಗಿ ಈ ಕೊನೆ ಇರ್ತಕ್ಕಂಥ 50%ಗೆ ಆನ್ಸರ್ ಮಾಡೋದು ಬಹಳ ಕಠಿಣ ಆಗುತ್ತೆ. ಆದಮೇಲೆ ಆ ಕಾರಣಕ್ಕಾಗಿ ನಿಮಗೆ ಪ್ಲೇಸಸ್ ಬಗ್ಗೆ ತಿಳಿಸ್ತಾ ಬಂದಿದ್ದೆ, ಇನ್ನೂ ಪ್ಲೇಸಸ್ ಮುಗ್ದಿಲ್ಲ, ಪ್ಲೇಸಸ್ ಬಗ್ಗೆನೂ ಕೂಡ ಹೇಳ್ತೀನಿ, ಅದರ ಜೊತೆ ಜೊತೆಗೆ ಒಂದೇ ಆದರೆ ಬೋರ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಪರ್ಸನ್ಸನ್ನು ಕೂಡ ನಾನು ತೆಗೆದುಕೊಳ್ತಾ ಇದ್ದೀನಿ ಆದಮೇಲೆ. ಓಕೆ, ಫೈನ್, ಹಾಗಾದರೆ ತಡ ಮಾಡೋದು ಬೇಡ, ಬನ್ನಿ ಮುಂಬರ್ತಕ್ಕಂಥ ಪರೀಕ್ಷೆಗಳಿಗೆ ಕಾಂಪ್ರಿಹೆನ್ಸಿವ್ ಆಗಿ, ಓಕೆ, ಇಂಟಿಗ್ರೇಟೆಡ್ ಆಗಿ ನಾವು ಏನಪ್ಪ ಅಂದರೆ ಇವತ್ತಿನಿಂದ ಪ್ಲೇಸಸ್ ಜೊತೆಗೆ ಮತ್ತೊಂದನ್ನು ಆ್ಯಡ್ ಮಾಡಿಕೊಂಡು, ಓಕೆ, ಪರ್ಸನ್ಸನ್ನು, ಎಸ್, ಎಲ್ಲವೂ ಆಗುತ್ತೆ, ಎಲ್ಲವೂ ಆಗುತ್ತೆ. ಓಕೆ, ಎಸ್, ಪ್ರತಿಯೊಂದು ಕೂಡ ನೋಟಿಫಿಕೇಶನ್ ಆಗುತ್ತೆ. ನೀವು ಆಶಾವಾದವನ್ನು ಇಟ್ಕೊಂಡು ಓದ್ತಾ ಇರಬೇಕು. ಓಕೆನಾ? ಎಸ್, ರೈತರು ಹೇಗೆ ಜೂನ್ ಒಳಗಡೆಗೆ ಮಳೆ ಆಗುತ್ತೆ, ಮುಂಗಾರು ಮಳೆ ಅಂಥೇಳಿ ಯಾವ ರೀತಿ ತಮ್ಮ ಜಮೀನಿನ ಹಸನು ಮಾಡಿ ಇಟ್ಕೋತಾರೋ ಅದೇ ರೀತಿ ನೀವು ಕೂಡ ನಿಮ್ಮ ನಾಲೆಜನ್ನು ಹೆಚ್ಚಿಸ್ಕೋತಿರಬೇಕು, ಸರಿಯಾಗಿ ಪರೀಕ್ಷಾ ದೃಷ್ಟಿಕೋನದಿಂದ ಸಬ್ಜೆಕ್ಟನ್ನು ಮುಗಿಸ್ತಾ ಬರಬೇಕು. ಓಕೆ, ಆದಮೇಲೆ ಬನ್ನಿ ನಾವು ಪರ್ಸನ್ಸ್ ಇನ್ ನ್ಯೂಸನ್ನು ನೋಡ್ತಾ ಹೋಗೋಣ. ಓಕೆ, ಫಸ್ಟ್ ಯಾರು ಬರ್ತಾರೆ? ಮೊದಲಿಗೆ ಶತಮಾನದ ಅಥವಾ ಶತಕದ ಮಹಾನ್ ಪರೋಪಕಾರಿ ಪಟ್ಟಿಯಲ್ಲಿ, ಶತಕದ ಅಂದರೆ ಸೆಂಚುರಿ ಒಳಗಡೆಗೆ ಮಹಾನ್ ಪರೋಪಕಾರಿ ಪಟ್ಟಿಯಲ್ಲಿ ಪ್ರಪಂಚದಲ್ಲಿಯೇ ಮೊದಲ ಸ್ಥಾನದಲ್ಲಿರುವ ವ್ಯಕ್ತಿ ಯಾರಪ್ಪ ಅಂದರೆ ಜೇಮ್ಸ್ ಶೆಟ್ಜಿ ಟಾಟಾ. ನಮ್ಮ ಹೆಮ್ಮೆ ಇದೆಲ್ಲ. ಓಕೆ, ಜೇಮ್ಸ್ ಶೆಟ್ಜಿ ಟಾಟಾ ನಮ್ಮ ಭಾರತೀಯರಂತಕ್ಕಂಥದ್ದು ನಮ್ಮ ಹೆಮ್ಮೆ. ಆದಮೇಲೆ ಶತಕದ ಮಹಾನ್ ಪರೋಪಕಾರಿಯೇ, ಪರೋಪಕಾರಿಗಳ ಪಟ್ಟಿಯಲ್ಲಿ, ಓಕೆ, ಶತಕದ ಮಹಾನ್ ಪರೋಪಕಾರಿಗಳ ಪಟ್ಟಿಯಲ್ಲಿ ನಾವು ನೋಡ್ತಾ ಹೋಗ್ತೀವಿ ಯಾರಿದ್ದಾರೆಂದರೆ ಭಾರತದ ಜೇಮ್ಸ್ ಶೆಟ್ಜಿ ಟಾಟಾ ಅಗ್ರಸ್ಥಾನದಲ್ಲಿದ್ದಾರೆ. ಓಕೆ, ಅಗ್ರಸ್ಥಾನದಲ್ಲಿ ಇವರು ನಮಗೆ ಕಂಡು ಬರ್ತಾ ಹೋಗ್ತಾರೆ. ಆದಮೇಲೆ ಜೇಮ್ಸ್ ಶೆಟ್ಜಿ ಟಾಟಾ ಅಂತ ಕರಿತೀವಿ ಯಾರು,
ಜೇಮ್ಸ್ ಎಡ್ಜಿ ಟಾಟಾ. ಎಸ್, ನೇರವಾಗಿ ಪೊಲೀಸ್ ಪಿ ಎಸ್ ಐಗಳಿಗೆ ಪ್ರಶ್ನೆ ಕೇಳ್ಬಿಡ್ತಾನೆ, ಏನಂತ, ಶತಕದ ಮಹಾನ್ ಪರೋಪಕಾರಿ ಯಾರು ಕೇಳಿದ್ರೆ ಜೇಮ್ಸ್ ಎಡ್ಜಿ ಟಾಟಾ. ನೀವು ಪೊಲೀಸಿಗೆ ಇಷ್ಟು ಬರದೇ ಸಾಕು, ಆದರೆ ಒಂದು ಗೊತ್ತಿರಲಿ, ಇದರ ಆಧಾರದ ಮೇಲೆ ಅನೇಕ ರೀತಿಯ ಇತಿಹಾಸದ ಮೇಲಿನ ಆರ್ಥಿಕತೆ ಮೇಲಿನ ಪ್ರಶ್ನೆಗಳನ್ನು, ಓಕೆ, ಗೊತ್ತಿರಲಿ, ಎಕನಾಮಿ ಮೇಲೆ ಮತ್ತು ಹಿಸ್ಟ್ರಿ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ ಆದಮೇಲೆ, ಓಕೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಒಂದು ಎಕನಾಮಿ ಆಗಿರ್ಬೋದು ಅಥವಾ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ. ಓಕೆ, ಬನ್ನಿ. ಎಸ್, ಇವರೇ ನೋಡಿದ್ರೆ ಮತ್ತೆ ಅರವಿಂದ ಘೋಷ್ ಅಂತ ಅನ್ಕೊಂಡ್ಬಿಡ್ಬಾರ್ದು ನೀವೆಲ್ಲ. ಓಕೆ, ಇವರು ಅರವಿಂದ ಘೋಷ್ ಅಲ್ಲ, ನೋಡ್ಲಿಕ್ಕೆ ಹಾಗೇನೆ ಕಾಣಿಸ್ತಾರೆ ಇವರು, ದಾದಾಬಾಯಿ ನವರೋಜಿ ಥರನೂ ಕಾಣಿಸ್ತಾರೆ, ಆದರೆ ಇವರೆಲ್ಲ, ಇವರ್ಯಾರು, ಜೇಮ್ಸ್ ಎಡ್ಜಿ ಟಾಟಾ. ಯಾರಿವರು? ಜೇಮ್ಸ್ ಎಡ್ಜಿ ಟಾಟಾ. ಆದ್ಮೇಲೆ ಜೇಮ್ಸ್ ಎಡ್ಜಿ ಅವರ ಬಗ್ಗೆ ಸ್ವಲ್ಪ ನೋಡ್ತಾ ಹೋಗೋಣ. ಓಕೆ, ಬನ್ನಿ. ಎಸ್, ಗೊತ್ತಿರಲಿ, ಜೇಮ್ಸ್ ಎಡ್ಜಿ ಅವರು ಒಟ್ಟಿನಲ್ಲಿ ಎಷ್ಟು ಅವರು ದಾನವನ್ನು ಮಾಡಿದ್ದಾರ್ರಿ ಅಂತ ನೀವೇನಾರು ನೋಡೋದಾದರೆ, ಜೇಮ್ಸ್ ಎಡ್ಜಿ ಅವರು ಎಷ್ಟು ದಾನವನ್ನು ಮಾಡಿದ್ದಾರೆ ಅಂತ ನೀವು ನೋಡೋದಾದರೆ, 102 ಬಿಲಿಯನ್ ಅವರ ಹೆಸರಿನ ಮೇಲೆ ದಾನ ಆಗಿದೆ. ಎಷ್ಟು? 102 ಬಿಲಿಯನ್. ಓಕೆ, 102 ಬಿಲಿಯನ್ ಅವರು ದಾನ ಮಾಡಿರ್ತಕ್ಕಂಥದ್ದು. ಆದಮೇಲೆ 102 ಬಿಲಿಯನ್ನಷ್ಟು ಅವರು ದಾನವನ್ನು ಮಾಡಿದ್ದಾರೆ, ಇದು ವಿಷಯ. ಓಕೆ, ಇವರು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡೋದು 1892. ಓಕೆ, ಸೊ 1892 ಫಸ್ಟ್ ಟೈಮ್ ಇವರು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಆದಮೇಲೆ ನಾವು ಮೊದಲೇ ಹೇಳಿದ್ವಿ, ಎಕನಾಮಿಗೆ ಸಂಬಂಧಪಟ್ಟಂತೆ ಇವರ ಮೇಲೆ ಪ್ರಶ್ನೆಗಳಾಗುತ್ತೆ, ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಕೂಡ ಪ್ರಶ್ನೆ ಆಗುತ್ತೆ, ಕರೆಂಟ್ ಅಫೇರ್ಸ್ ಜೊತೆ ಜೊತೆಗೆ. ಇವರನ್ನು ಭಾರತದ ಕೈಗಾರಿಕೆಗಳ ಪಿತಾಮಹ ಅಂತ ಕರೀತಾರೆ. ಏನು ಕರೀತಾರೆ ಇವರನ್ನು? ಭಾರತದ ಕೈಗಾರಿಕೆಗಳ ಪಿತಾಮಹ, ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್. ಓಕೆ, ಓಕೆ, ಇಂಗ್ಲೀಷ್ ಒಳಗೆ ಏನಂತ ಹೇಳ್ತೀವಿ ನಾವು, ದ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಈ ರೀತಿಯಾಗಿ ಕೂಡ ಕರೀತಾರೆ, ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ, ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ರೈಟ್, ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್, ಭಾರತದ ಕೈಗಾರಿಕೆಗಳ ಪಿತಾಮ ಅಂತ ಕೂಡ ನಾವು ಇವರನ್ನ ಕರಿತಾ ಹೋಗ್ತೀವಿ. ಅಷ್ಟಕ್ಕೂ ನಿಜವಾಗ್ಲೂ ಇವರು ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿದ್ದರಾ, ಇವ್ರು ಹೇಗೆ ಬಂದರು ಅನ್ನೋದನ್ನು ಕೂಡ ನಾವು ನಿಧಾನ ನೋಡ್ತಾ ಹೋಗೋಣ ಆದ್ಮೇಲೆ. ಹಾಗಾದರೆ ಈ ಒಂದು ವರದಿ ಏನಿತ್ತಲ್ಲ, ಈ ವರದಿ ಯಾವ ವರದಿ? ಪರೋಪಕಾರಿಗಳ, ಜಗತ್ತಿನ ಪರೋಪಕಾರಿಗಳ ವರದಿಯನ್ನು ಪ್ರಕಟಣೆ ಮಾಡೋರು ಯಾರಪ್ಪ ಅಂದರೆ, ಹುರುನ್ ರಿಪೋರ್ಟ್ ಅಂಥೇಳಿ, ಹುರುನ್ ರಿಪೋರ್ಟ್ ಆ್ಯಂಡ್ ಎಡೆಲ್ಗಿವ್, ಎಡೆಲ್ಗಿವ್ ಫೌಂಡೇಶನ್. ಸೊ ಇವರು ಈ ವರದಿಯನ್ನು ಬಿಡುಗಡೆ ಮಾಡ್ತಾರೆ, ಹುರುನ್ ರಿಪೋರ್ಟ್ ಆ್ಯಂಡ್ ಎಡೆಲ್ಗಿವ್ ಫೌಂಡೇಶನ್ದವರು ಈ ಒಂದು ವರದಿಯನ್ನು, ಜಗತ್ತಿನ ಪರೋಪಕಾರಿಗಳ ಪಟ್ಟಿಯನ್ನು, ವರದಿಯನ್ನು, ರಿಪೋರ್ಟನ್ನು ಅವರು ಬಿಡುಗಡೆ ಮಾಡ್ತಾರೆ. ಗೊತ್ತಿರಲಿ, ಅದರಲ್ಲಿ ಪ್ರಮುಖವಾಗಿ ಆದ್ಮೇಲೆ ಜಗತ್ತಿನ ಟಾಪ್ 10 ಪಟ್ಟಿಯಲ್ಲಿ ಏಕೈಕ ಭಾರತೀಯ ಯಾರಪ್ಪ ಅಂತ ಕೇಳಿದ್ರೆ, ಜೇಮ್ಸ್ ಎಡ್ಜಿ ಟಾಟಾ, ಏಕೈಕ ಭಾರತೀಯ. ಓಕೆ, ಸೊ ಓನ್ಲಿ 1 ಪರ್ಸನ್ ಇನ್ ಟಾಪ್ 10. ಸೊ ಟಾಪ್ 10 ಒಳಗಿರ್ತಕ್ಕಂಥ ಭಾರತೀಯ, ಏಕೈಕ ಭಾರತೀಯ, ಅದು ನಂಬರ್ 1 ಇದ್ದಾರೆ, ಅದು ನಂಬರ್ 1 ಯಾರಪ್ಪ ಅಂದರೆ, ಜೇಮ್ಸ್ ಎಡ್ಜಿ ಟಾಟಾ. ಓಕೆ, ಜೇಮ್ಸ್ ಎಡ್ಜಿ ಟಾಟಾ. ಓಕೆ, ಎಸ್, ದಯಮಾಡಿ ಬರ್ಕೊಳ್ತಾ ಹೋಗಿ. ಓಕೆ, ಚೆನ್ನಾಗಿ ಬರ್ಕೊಳ್ತಾ ಹೋಗಿ. ಎಸ್, ನಿಮ್ಮ ಈ ಜಸ್ಟ್ 1 PPTಗಳನ್ನು ರೆಡಿ ಮಾಡಲಿಕ್ಕೆ ಸುಮಾರು 3-4 ತಾಸುಗಳಷ್ಟು ಸಮಯವನ್ನು ತೆಗೆದುಕೊಂಡಿರ್ತೆ ನಾನು. ಓಕೆ, ಹಾಗಾಗಿ ಅಪ್ ಟು KS ಲೆವೆಲಿಗೆ, PSIಗಿಂತ ಮೇಲಿನ ಲೆವೆಲಿಗೆ, PSI ಕೂಡ ಕೇಳ್ಬೋದು, ರೈಟ್, ಅಥವಾ FDA ಇರ್ಬೋದು, PDO ಇರ್ಬೋದು, C ಗ್ರೇಡ್ಗೆ ಇರ್ಬೋದು, ಈ ಥರದ ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಬಹಳ ಹುಷಾರಾಗಿ ಬರ್ಕೋತಾ ಹೋಗಬೇಕು. ಏಕೈಕ ಭಾರತೀಯರು, ಓಕೆ, ಸೊ ಟಾಪ್ 1 ಇದ್ದಾರೆ. ಆದರೆ ಟಾಪ್ 50ರೊಳಗಡೆಗೆ ಇರ್ತಕ್ಕಂಥ ಏಕೈಕ ಭಾರತೀಯ ಅಂದರೆ, ಒಟ್ಟು ಪಟ್ಟಿ ಬಿಡುಗಡೆ ಮಾಡಿರೋದೇ 50 ಜನರ ಪಟ್ಟಿ, ಅದರಲ್ಲಿ ಏಕೈಕ ಭಾರತೀಯ ಅಂದರೆ ಅಜೀಮ್ ಪ್ರೇಮ್ಜಿ 12ನೇ ಸ್ಥಾನದಲ್ಲಿದ್ದಾರೆ. ಒಬ್ಬರು 1ನೇ ಸ್ಥಾನದಲ್ಲಿದ್ದರೆ, ಜೇಮ್ಸ್ ಎಡ್ಜಿ 1ನೇ ಸ್ಥಾನದಲ್ಲಿದ್ದರೆ, ಅಜೀಮ್ ಪ್ರೇಮ್ಜಿ 12ನೇ ಸ್ಥಾನದಲ್ಲಿ ನಮಗೆ ಕಂಡುಬರ್ತಾರೆ. ಅಜೀಮ್ ಪ್ರೇಮ್ಜಿ 12ನೇ ಸ್ಥಾನದಲ್ಲಿ ಕಂಡುಬರ್ತಾರೆ. ಎಷ್ಟನೇ ಸ್ಥಾನ? 12ನೇ ಸ್ಥಾನದಲ್ಲಿ ನಮಗೆ ಅಜೀಮ್ ಪ್ರೇಮ್ಜಿ ಕಂಡುಬರ್ತಾರೆ. ಆದಮೇಲೆ ಇದಿಷ್ಟು ಅವರ ಆ ಒಂದು ಇತಿಹಾಸಕ್ಕೆ ಮತ್ತು ಎಕನಾಮಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಏನು ಕೇಳ್ಬೋದು ಅನ್ನೋದನ್ನು ನೋಡ್ತಾ ಹೋಗ್ತೀವಿ. ಇಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿದ್ದು ವರದಿಯನ್ನು ಬಿಡುಗಡೆ ಮಾಡೋರು ಯಾರು? 1. ಓಕೆ, ಸೊ ಹುರುನ್ ರಿಪೋರ್ಟ್ ಆ್ಯಂಡ್ ಎಡೆಲ್ಗಿ ಫೌಂಡೇಶನ್ 1, ರೈಟ್. ಇವರನ್ನು ಏನಂತ ಕರಿತೀರಿ? ಭಾರತ ಕೈಗಾರಿಕೆಗಳ ಪಿತಾಮ ಅಂತ ಕರಿತೀವಿ. 2ನೇದು, ಓಕೆ, ಇವರು ದಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು 1892. ಓಕೆ, ಎಸ್, ಇದಿಷ್ಟು. ಹಾಗಾದರೆ ಕೆಲವೊಂದಿಷ್ಟು ರ್ಯಾಂಕಿಂಗ್ಸನ್ನು ನೋಡ್ತಾ ಹೋಗೋಣ. ಓಕೆ, ಫಿಲ್ಯಾಂಡ್ರೋಥೋಫಿಸ್ಟ್ ಅಂತ ಕೇಳಿದ್ರೆ ಪರೋಪಕಾರಿ ಅಥವಾ ದಾನ ಮಾಡೋರು ಅಂತ. ಎಸ್, 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 ಫಿಲಾಂಥ್ರೋಥಪಿ ಅಂತ ಕೇಳಿದ್ರೆ ಅಥವಾ ಫಿಲ್ಯಾಂಡ್ರೋಥಪಿ ಅಂತ ಕೇಳಿದ್ರೆ, ವರ್ಡ್ ಚೆನ್ನಾಗಿ ನೆನಪಿಟ್ಕೊಳ್ರಿ,
ಯಾರು ಪೊಲೀಸ್ ಪಿ ಎಸ್ ಐ ಬರೀತಿರ್ತಿರೋ ಈ ಶಬ್ದವನ್ನು ಬರ್ಕೊಳ್ರಿ ಇಂಗ್ಲೀಷ್ ಒಳಗಡೆಗೆ ಆಸ್ ಇಟ್ ಈಸ್ ಫಿಲಾಂಥ್ರೋಪಿಸ್ಟ್. ಓಕೆ, ಅವರು ಇದೇ ರೀತಿ ಶಬ್ದ ಇಟ್ಬಿಡ್ತಾರೋ ಇಂಗ್ಲೀಷ್ ಒಳಗಡೆಗೆ, ಆಗ ನೀವು ಎಲ್ಲ ಕಡೆ ಹುಡುಕ್ತಿರ್ತೀರಿ, ಏನೂ ಗೊತ್ತಾಗೋದಿಲ್ಲ. ಪರೋಪಕಾರಿ, ದಾನ ಮಾಡುವವರು ಅಂತ ಅರ್ಥ ಅದರ ಹೆಸರು. ಓಕೆ, ಎಸ್. ಅದರಲ್ಲಿ ಮೊದಲಿಗೆ ಬರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರೆ ಜೇಮ್ಸ್ ಸೆರ್ಜಿ ಟಾಟಾ. ಜಗತ್ತಿನಲ್ಲೇ ಅತಿ ಹೆಚ್ಚು ದಾನ ಮಾಡೋರು ಯಾರು? ಜೇಮ್ಸ್ ಸೆರ್ಜಿ ಟಾಟಾ. ಟೋಟಲಿ ಅವರ ಹೆಸರು ಎಷ್ಟಿದೆ ಅಂತ ಹೇಳಿದ್ವಿ ನಾವು, 102 ಬಿಲಿಯನ್. ಅವರ ಹೆಸರಿನ ಟೋಟಲ್ ಎಷ್ಟಿದೆ ಇವತ್ತಿನ ತನಕ ದಾನ ಮಾಡಿರೋದು? 102 ಬಿಲಿಯನ್. ಅದಾದ ನಂತರ ಸಾಕಷ್ಟು ಬಾರಿ ಹೆಸರನ್ನು ಕೇಳೇ ಇರ್ತೀರಿ ನೀವು ಅಲ್ವಾ, ಬಿಲ್ ಗೇಟ್ಸ್ ಮತ್ತು ಮೆಲಿಂದಾ ಗೇಟ್ಸ್. ಬಿಲ್ ಗೇಟ್ಸ್ ಮತ್ತು ಮೆಲಿಂದಾ ಗೇಟ್ಸ್, ಹೆನ್ರಿ ಎಲ್ಕಾಮ್. ಓಕೆ, ನಂತರ ಹವಾರ್ಡ್ ಹ್ಯೂಜಸ್, ನಂತರ ವಾರನ್ ಬಫೆಟ್. ಸಾಕು, 5 ಜನ ಸಾಕು. ನಂತರ ನಾವು ಕೆಳಗೆ ನೋಡ್ತಾ ಹೋಗೋಣ, ಕೆಲವೊಂದಿಷ್ಟು ಜನರ ಬಗ್ಗೆ ನಾವು ಓದ್ಕೊಳ್ಳೇಬೇಕಾಗುತ್ತೆ ಆದಮೇಲೆ. ಓಕೆ, ಬನ್ನಿ. ಇಲ್ಲಿ ಹಾನ್ಸ್ ಡೋ ಇದ್ದಾರೆ, ಲಿಲ್ಲಿ ಇದ್ದಾರೆ. ಓಕೆ, ಕೊನೆಗೆ 12ನೇ ಸ್ಥಾನದಲ್ಲಿ ನಮಗೆ ಯಾರಪ್ಪ ಅಂದರೆ ಅಜಿಮ್ ಪ್ರೇಮ್ಜಿ ಸಿಗ್ತಾರೆ. 12ನೇ ಸ್ಥಾನದಲ್ಲಿ ಅಜಿಮ್ ಪ್ರೇಮ್ಜಿ ಇರ್ತಾರೆ, ಗೊತ್ತಿರಲಿ. ಆದಮೇಲೆ ಇದು ಪರೋಪಕಾರಿಗಳ ಪಟ್ಟಿಯಲ್ಲಿ ಇರ್ತಕ್ಕಂಥವ್ರು ಭಾರತದಿಂದ ಇಬ್ಬರೇ ಇಬ್ಬರು, ಒಬ್ಬರು ಟಾಟಾ ಫೌಂಡೇಶನ್ದವರು ಮತ್ತೊಬ್ಬರು ಅಜಿಮ್ ಪ್ರೇಮ್ಜಿ. ಆ್ಯಕ್ಚುಲಿ ಎಟ್ ಪ್ರೆಸೆಂಟ್ ಟಾಟಾ ಅವರು ಇಲ್ಲ, ಆದರೆ ಅವ್ರ ಹೆಸರು ಮೇಲೆ ಕೊಡ್ತಾ ಇದ್ದ ಕಾರಣಕ್ಕಾಗಿ ಅವರನ್ನು ಶತಮಾನದ ವ್ಯಕ್ತಿ ಅಂತ ಮಾಡಲಾಗಿದೆ. ಜೊತೆಗೆ ಎಟ್ ಪ್ರೆಸೆಂಟ್ ಅತಿ ಹೆಚ್ಚು ಭಾರತದಲ್ಲಿ ಕೊಡೋರು ಯಾರಪ್ಪ ಅಂದರೆ ಅಜಿಮ್ ಪ್ರೇಮ್ಜಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಾರೆ, ಅಜಿಮ್ ಪ್ರೇಮ್ಜಿ ಭಾರತದಲ್ಲಿ ಅತಿ ಹೆಚ್ಚು ದಾನ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಆದಮೇಲೆ. ಓಕೆ ಫೈನ್, ಬನ್ನಿ ಹಾಗಾದರೆ ಮುಂದೆ ಹೋಗ್ತಾ ನೋಡೋಣ. ಎಸ್, ಇಲ್ಲಿ ಒಂದು ಚಿತ್ರ ಇದೆ, ಆ ಹುರುಣ್ ಸಂಸ್ಥೆ ಬಿಡುಗಡೆ ಮಾಡತಕ್ಕಂಥದ್ದು ಚಿತ್ರ ನಿಮಗೆ ಕಾಣಿಸ್ತಿದೆ ಅಂತ ನಾನು ಅನ್ಕೋತೀನಿ. ಓಕೆ, ಹುರುಣ್ ಸಂಸ್ಥೆ ಬಿಡುಗಡೆ ಮಾಡತಕ್ಕಂಥ ಚಿತ್ರ, ಫಿಲಾಂಥ್ರೋಫಿಸ್ ಅಂತ ಹೇಳಿ ಹಾಕಿದ್ದಾರೆ. ಸೊ 2021 ಈ ಕಡೆ, ರೈಟ್, 2021 ಇಲ್ಲಿ ಕಾಣಿಸ್ತಿದೆ ನೋಡಿ. 2021 Top 10 ಎಡಿಲ್ಗಿವ್ ಹುರುಣ್ದವ್ರದ. ಓಕೆ, ಸೊ ಸೆಂಚುರಿಯ, ಶತಮಾನದ ದಾನಿಗಳು ಅಥವಾ ಶತಮಾನದ ಪರೋಪಕಾರಿಗಳು, ಶತಮಾನದ ದಾನಿಗಳು ಅಥವಾ ಶತಮಾನದ ಪರೋಪಕಾರಿಗಳಂತ ಕರಿತೀವಿ ಆತ್ಮೇರೆ, ಗೊತ್ತಿರಲಿ. ರೈಟ್, ಜೇಮ್ಸ್ ಸೆರ್ಜಿ ಟಾಟಾ ಹೈಯೆಸ್ಟ್, 102 ಬಿಲಿಯನ್ ಅಮೇರಿಕನ್ ಡಾಲರ್. ರೈಟ್, 2ನೇ ಸ್ಥಾನದಲ್ಲಿ 74 ಬಿಲಿಯನ್ ಡಾಲರ್. ಯಾರಪ್ಪ ಅಂತ ಕೇಳಿದ್ರೆ ಮಿಲಿಂದಾ ಗೇಟ್ಸ್ ಮತ್ತು ಅವರ ರೀಸೆಂಟ್ ಇದು ಆಯಿತು, ಅದೇನು ಬೇಕಾಗಿಲ್ಲ. ಬಿಲ್ ಗೇಟ್ಸ್ ಮತ್ತು ಮೆಲಿಂದಾ ಗೇಟ್ಸ್, ಮೈಕ್ರೋಸಾಫ್ಟ್ ನೋಡಿ ಏನಿವ್ರದ್ದು, ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಇಷ್ಟೊತ್ತಕ್ಕ ನಾವು ಬರೀ ಜೇಮ್ಸ್ ಸೆರ್ಜಿ ಬಗ್ಗೆ ಹೇಳಿ, ಬಟ್ ಜೇಮ್ಸ್ ಸೆರ್ಜಿ ಬದುಕಿದ್ದಾರಾ ಅದ್ರ ಬಗ್ಗೆ ಕೆಳಗೆ ನೋಡ್ತಾ ಹೋಗ್ಬೇಕು ನಾವೀಗ. ಓಕೆ, ಒಬ್ಬರು ಬಿಲ್ ಗೇಟ್ಸ್, ಮಿಲಿಂದಾ ಗೇಟ್ಸ್ ಇವರು. ಓಕೆ, ಇವ್ರದ್ದು ಏನಿದೆ, ಮೈಕ್ರೋಸಾಫ್ಟ್. ಮೈಕ್ರೋಸಾಫ್ಟ್ ಜೇಮ್ಸ್ ಸೆರ್ಜಿ ಮೊದಲೇ ಸ್ಥಾನದಲ್ಲಿದ್ದಾರು, ಅವರಿಲ್ಲ ಅವ್ರ ಮಕ್ಕಳು ಟಾಟಾ ಆ್ಯಂಡ್ ಸನ್ಸ್ ಅಂಥೇಳಿ ಗ್ರೂಪ್. ಸೊ ಟಾಟಾ ಆ್ಯಂಡ್ ಸನ್ಸ್ ಗ್ರೂಪ್ದವರು ಮಾಡ್ತಿರ್ತಕ್ಕಂಥ ದಾನ ಏನಿದೆಯಲ್ಲ, ಜಗತ್ತಿನಲ್ಲಿ ಅತಿ ಹೆಚ್ಚು. ಓಕೆ, ಇನ್ನು ಮೂರನೇದು ಹೆನ್ರಿ ವೆಲ್ಕಮ್. ಸೊ ವೆಲ್ಕಮ್ ಗ್ರೂಪ್ನವರು. ಓಕೆ, ಹೆನ್ರಿ ವೆಲ್ಕಮ್ದವ್ರದ್ದು ಏನಿದೆ, ವೆಲ್ಕಮ್ ಗ್ರೂಪ್ ಇದೆ. ಸೊ ನಾವು ನೋಡ್ತಾ ಹೋಗ್ತೀವಿ ಹೆನ್ರಿ ವೆಲ್ಕಮ್. ಸೊ 3 ಜನ ತಿಳ್ಕೊಂಡ್ರೆ ಸಾಕು, ಎನಾಫ್. ಓಕೆ, ಜೇಮ್ಸ್ ಸೆರ್ಜಿ ಟಾಟಾ, ಬಿಲ್ ಆ್ಯಂಡ್ ಮೆಲಿಂದಾ ಗೇಟ್ಸ್ ಆ್ಯಂಡ್ ಹೆನ್ರಿ ವೆಲ್ಕಮ್. ಓಕೆ, ಇವ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಸಾಕು ಆದಮೇಲೆ, ಇದಿಷ್ಟು ನಿಮಗೆ ಗೊತ್ತಿರಬೇಕಾಗಿದ್ದು. ಬಟ್ ವಾರನ್ ಬಫೆಟ್ ಸಾಕಷ್ಟು ನಾವು ಕೇಳ್ತಿರ್ತೀವಿ, ಹೌದಾ, ಸುದ್ದಿ ಒಳಗೆ ಕೂಡ ಇರ್ತಾರೆ, ವಾರನ್ ಬಫೆಟ್, ವಾರನ್ ಬಫೆಟ್ ಅಂತ ಹೇಳ್ತಿರ್ತಾರೆ. ಸೊ ವಾರನ್ ಬಫೆಟ್ ಕೂಡ ಇದ್ದಾರೆ, 37 ಬಿಲಿಯನ್ ಅಷ್ಟು ಅವರು ಸಹಾಯವನ್ನು ಕೂಡ ಮಾಡಿದ್ದಾರೆ. ಯಾರು? ವಾರನ್ ಬಫೆಟ್. ಎಸ್, ಸಾಕು, ಅದ್ರ ಬಗ್ಗೆ ಮತ್ತೆ ಹೆಚ್ಚಿಗೆ ನೋಡುವ ಅವಶ್ಯಕತೆ ಇಲ್ಲ ಆದ್ಮೇಲೆ. ಹಾಗಾದರೆ ನಾವು ನೋಡ್ತಾ ಹೋಗೋಣ ಜೇಮ್ಸ್ ಸೆರ್ಜಿ ಕುರಿತು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೇಬೇಕಾಗುತ್ತೆ ಅವರ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ. ಆದ್ಮೇಲೆ ಜೇಮ್ಸ್ ಸೆರ್ಜಿ ಕುರಿತು ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಜವಾಹರ್ಲಾಲ್ ನೆಹರು, ಲೇಟ್ ಪಂಡಿತ್ ಜವಾಹರ್ಲಾಲ್ ನೆಹರುರವರು, ಓಕೆ, ಹೇಳ್ತಾರೆ ಏನಂತ, ಒನ್ ಮ್ಯಾನ್ ಪ್ಲಾನಿಂಗ್ ಕಮಿಷನ್. ಜವಾಹರ್ಲಾಲ್ ನೆಹರುರವರು ಜೇಮ್ಸ್ ಸೆರ್ಜಿ ಟಾಟಾರವರನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಜೇಮ್ಸ್ ಸೆರ್ಜಿ ಟಾಟಾ ಅಂದರೆ ಏನಪ್ಪಾ ಅಂತ ಕೇಳಿದರೆ, ಒನ್ ಮ್ಯಾನ್ ಪ್ಲಾನಿಂಗ್ ಕಮಿಷನ್ ಹೇಳ್ತಾರೆ. ಏಕವ್ಯಕ್ತಿ ಯೋಜನಾ ಆಯೋಗ, ಏಕವ್ಯಕ್ತಿ ಯೋಜನಾ ಆಯೋಗ ಭಾರತಕ್ಕೆ ಕೈಗಾರಿಕೆಗಳನ್ನು ಪರಿಚಯಿಸಿದ್ದೆ ಆ ಪುಣ್ಯಾತ್ಮ. ರೈಟ್, ಏಕವ್ಯಕ್ತಿ, ಒನ್ ಮ್ಯಾನ್ ಪ್ಲಾನಿಂಗ್ ಕಮಿಷನ್ ಅಂತ ಕರಿತೀವಿ ಆದ್ಮೇಲೆ. ನಿಮಗೆಲ್ಲ ಗೊತ್ತಿದೆ, ಎಕನಾಮಿಲಿ ಕೂಡ ನಾವು ಓದ್ತಾ ಹೋಗ್ತಿರ್ತೀವಿ ಏನಂತ, ಟಿಸ್ಕೋ ಇಸ್ಕೋ ಇವೆಲ್ಲ ಓದಿರಲ್ಲ. ಎಸ್, ಸಾಕಷ್ಟು ಜನ ನಾವು ಸ್ಟೂಡೆಂಟ್ಸ್ಗಳಿದ್ದರೆ ಗೊತ್ತಿರುತ್ತೆ, ನಾವು ಕೈಗಾರಿಕೆ ಪಾಠವನ್ನು ಕೂಡ ಕೇಳಿದ್ದೀವಿ. ಓಕೆ, ಆದಮೇಲೆ 1907ರಲ್ಲಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. 1907ರಲ್ಲಿ, 1907 ಟಿಸ್ಕೋ ವಾಸ್ ಫೌಂಡೆಡ್ ಬೈ ಜೇಮ್ಸ್ ಸೆರ್ಜಿ. ಓಕೆ, ಜಾರ್ಖಂಡಲ್ಲಿ. ರೈಟ್,
ಈ ಟಿಸ್ಕೋ ಟಾಟಾ ಐರನ್ ಅಂಡ್ ಸ್ಟೀಲ್ ಕಂಪನಿ ಅಟ್ ಪ್ರೆಸೆಂಟ್ 26 ದೇಶಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಜಗತ್ತಿನ 26 ದೇಶಗಳಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ. ಆತ್ಮೇರೆ ಜೆಮ್ಶೆಡ್ಜಿ ಟಾಟಾರವರು ಜೆಮ್ಶೆಡ್ಪುರ ನಗರದ ನಿರ್ಮಾಪಕರು. ಓಕೆ, ಜೆಮ್ಶೆಡ್ಜಿ ಟಾಟಾರವರು ಜೆಮ್ಶೆಡ್ಪುರ ಜಾರ್ಖಂಡದ ಜೆಮ್ಶೆಡ್ಪುರ ನಗರದ ನಿರ್ಮಾಪಕರು. ಇವರನ್ನ ಭಾರತದ ಕೈಗಾರಿಕೆಗಳ ಪಿತಾಮಹದ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಆರ್ ಫಾದರ್ ಆಫ್ ಇಂಡಿಯನ್ ಇಂಡಸ್ಟ್ರಿ ಭಾರತ ಕೈಗಾರಿಕೆಗಳ ಪಿತಾಮಹ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಓಕೆ, ಎಸ್ ಎಲ್ರಿಗೆ ತಲುಪ್ತಾ ಇದೆಯಾ? ಬರ್ಕೊಳ್ತಾ ಇದ್ದೀರಾ? ಒಂದ್ಸಲ ಎಲ್ರು ಎಸ್ ಅಂತ ಹೇಳಿ ನೋಡೋಣ. ಕಮಾನ್, ಪಟ್ ಅಂತ ಒಂದು ತಂಬ್ ಕೊಡಿ ನೋಡೋಣ. ಎಸ್, ಓಕೆ, ನೀವೆಲ್ಲ ಒಳ್ಳೆ ಕೆ ಎಸ್ ಆಸ್ಪಿರೆಂಟ್ಸ್, ಓಕೆ, ಪಿ ಡಿ ಒ ಆಸ್ಪಿರೆಂಟ್ಸ್ ದೊರೆತೀರಂತ ಅನ್ಕೋತೀನಿ. ಸೊ ಹಾಂ, ವೆರಿ ವೆರಿ ಗುಡ್, ಬರ್ಕೊಳ್ತಾ ಇದ್ದೀರಾ? ಒಂದು ಎಸ್ ಅಂತ ಹೇಳಿ ನೋಡೋಣ. ಕಮಾನ್, ಪಟ್ ಅಂತ ಒಂದು ತಂಬ್ ಹಾಕಿ ಎಸ್ ಅಂತ ಹೇಳಿ ನೋಡೋಣ. ಓಕೆ, ಫೈನ್, ಮುಂದುವರಿತಾ ಹೋಗ್ತೀನಿ ನಾನು. ಓಕೆ, ಎಸ್ ಪಟ್ ಅಂತ ಬರಬೇಕು ನಿಮ್ಮ ಕಡೆಯಿಂದ. ಓಕೆ, ಫೈನ್, ವೆರಿ ಗುಡ್, ವೆರಿ ಗುಡ್ ವಿಶ್ವನಾಥ್. ಎಸ್, ಯಾಕಂದರೆ ನಿಮ್ಮ ಕಡೆದು ಸ್ವಲ್ಪ ರಿಯಾಕ್ಷನ್ ಆ್ಯಕ್ಷನ್ ಏನಾದ್ರು ಕ್ರಿಯೆ ಇರಬೇಕಲ್ಲ. ಓಕೆ ಓಕೆ, ಫೈನ್ ಕಾಸಿ ವಿಶ್ವನಾಥ್. ಓಕೆ, ಎಸ್ ಎಸ್ ಚಂದ್ರಕಾಂತ್, ಓಕೆ, ಥ್ಯಾಂಕ್ ಯು ಶ್ರೀಯೋದ ಅವರೇ. ಓಕೆ, ಎಸ್ ವಿಜಯ್, ಜ್ಯೋತಿ, ಓಕೆ, ಕಾಶಿನಾಥ್, ಮೇಘ, ಎಸ್ ಎಸ್, ಥ್ಯಾಂಕ್ ಯು, ಬನ್ನಿ. ಓಕೆ, ವಿಠಲ್ಗಡದವರೇ. ಓಕೆ, ಮಂಜು, ಎಸ್, ಧನ್ಯವಾದ, ಬನ್ನಿ, ಪಟ್ ಅಂತ ನೋಡ್ತಾ ಹೋಗೋಣ. ಓಕೆ, ನೀವೊಬ್ಬ ಯು ಪಿ ಎಸ್ ಸಿ, ನೀವೊಬ್ಬ ಕೆ ಎಸ್ ಆಸ್ಪಿರೆಂಟ್, ಒಬ್ಬ ಪಿ ಎಸ್ ಐ ಅಥವಾ ಪಿ ಡಿ ಒ ಆಸ್ಪಿರೆಂಟ್ ಆಗಿರ್ಬೋದು, ಸಿ ಗ್ರೇಡ್ ಒಳಗೆ ಆಸ್ಪಿರೆಂಟ್ ಆಗಿರ್ಬೋದು, ವಾರ್ಡನ್ ಆಗಿರ್ಬೋದು, ಇತರೆ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಓದಬೇಕಾದ್ರೆ, ಸೊ ನಿಮ್ಮ ಅಧ್ಯಯನದ ಒಂದು ರೀತಿ ಹೀಗಿರಬೇಕಾಗತ್ತೆ. ಓಕೆ, ಎಸ್, ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಎಲ್ರಿಗೂ ಧನ್ಯವಾದ. ಆದಮೇಲೆ ಬನ್ನಿ, ಬರ್ಕೊಳ್ತಾ ಹೋಗಿ. ಓಕೆನಾ? ಎಸ್, ವೆರಿ ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಯಾಕೆ ನಿಮಗೋಸ್ಕರ ನಾಲ್ಕು ತಾಸು ನಾಲ್ಕು ಕೆಲಸ ಮಾಡ್ತೀನಿ, ಅಟ್ಲೀಸ್ಟ್ ಅದನ್ನು ನೋಡಿ ನೀವು ಬರ್ಕೊಳ್ರಿ. ಓಕೆನಾ? ಎಸ್, ಖಂಡಿತ ಬನ್ನಿ. ಆದಮೇಲೆ ಎಲ್ಲರಿಗೂ ಧನ್ಯವಾದ, ಎಲ್ಲರಿಗೂ ಧನ್ಯವಾದ. ಆದಮೇಲೆ ಎಸ್, ಕಮ್ ಟು ದಿ ಪಾಯಿಂಟ್. ಆದಮೇಲೆ ಹಾಗಾದರೆ ಭಾರತದ ಕೈಗಾರಿಕೆಗಳ ಪಿತಾಮ ಅಂತ ಕರಿತೀವಿ, ರೈಟ್, ಜೆಮ್ಶೆಡ್ಪುರದ ನಿರ್ಮಾಪಕ ಅಂತ ಕರಿತೀವಿ. ಹಾಗಾದರೆ ಇವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಲ್ಲ, ಜೆಮ್ಶೆಡ್ಜಿ ಟಾಟಾ ಅವರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕಲ್ಲ. ಓಕೆ, ಬನ್ನಿ. ಆದಮೇಲೆ ಜೆಮ್ಶೆಡ್ಜಿ ಅವರು ಎಲ್ಲಿಯವರು, ಎಲ್ಲಿಂದ ಬಂದರು, ಭಾರತದಲ್ಲಿ ಇಷ್ಟೆಲ್ಲ ನಿರ್ಮಾಣ ಮಾಡಿದ್ರು ಹೇಗೆ ಅನ್ನುವಂಥದ್ದನ್ನು ಕೂಡ ನಾವೀಗ ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗೋಣ. ಆದಮೇಲೆ 1839 ಇವರ ಜನನ ಆಗುತ್ತೆ, 1839 ಜನನ ಆಗುತ್ತೆ. ಎಲ್ಲಿರಿ ಕೇಳಿದರೆ 1839, ಓಕೆ, ಮಾರ್ಚ್ 3 ಇವರ ಜನನ ಆಗುತ್ತೆ. ಮಾರ್ಚ್ 3 ಇವರ ಜನನ ಆಗುತ್ತೆ. ಆಗಿನ ಬಾಂಬೆ ಈಗಿನ ಗುಜರಾತ್ ಪ್ರದೇಶದ ಒಂದು ಸ್ಥಳ. ಆ ಸ್ಥಳದ ಹೆಸರು ಏನಿದ್ರೆ ನವಸರಿ ಅಂತಕ್ಕಂಥ ಸ್ಥಳ. ನೋಡಿ, ಪ್ಲೇಸಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು. ನವಸರಿ ಅಂತಕ್ಕಂಥ ಪ್ಲೇಸ್, ಆ ನವಸರಿ ಅಂತಕ್ಕಂಥ ಪ್ಲೇಸಲ್ಲಿ ಇವರ ಜನನ ಆಯಿತು. ಆದಮೇಲೆ ಇವರು ತೀರ್ಕೊಂಡಿದ್ದು 1904. ಈಗೆಲ್ಲರೂ ಕೂಡ ದಿಗ್ಭ್ರಮೆ ಆಗುತ್ತೆ, ಸರ್ ಇವರು ತೀರ್ಕೊಂಡಿದ್ದು 1904, ಹೌದಾ? ಆದರೆ ಈಗ ಹೇಳ್ತಾ ಇದ್ದೀರಲ್ಲ, ಅದೇ ವಿಶೇಷತೆ. ಟಾಟಾ ಆ್ಯಂಡ್ ಸನ್ಸ್ ಗ್ರೂಪ್ದವರು ಈಗಲೂ ಕೂಡ ಏನು ಮಾಡ್ತಾ ಇದ್ದಾರೆ, ತಮ್ಮ ಹಣಕಾಸಿನ ಒಂದು ಭಾಗವನ್ನು ಇವತ್ತಿಗೂ ದಾನವಾಗಿ ಕೊಡ್ತಾ ಇದ್ದಾರೆ ತಮ್ಮ ತಂದೆಯ ಹೆಸರಿನ ಮೇಲೆ, ಟಾಟಾ ಆ್ಯಂಡ್ ಸನ್ಸ್. ಓಕೆ, 1904 ಜೆಮ್ಶೆಡ್ಜಿ ಟಾಟಾ ತೀರ್ಕೊಂಡ್ರು. ಹಾಗಾದರೆ ಇವರು ತೀರ್ಕೊಂಡಿದ್ದು ಎಲ್ಲಿರಿ ಕೇಳಿದ್ರೆ, ಬ್ಯಾಡ್ ನಿಹಿಮಿನ್ ಗ್ರ್ಯಾಂಡ್ ಡಚ್ ಆರ್ ಡಚ್ಚಿ ಹೆಸೆ ಜರ್ಮನ್. ಆದಮೇಲೆ ಇವರು ತೀರ್ಕೊಂಡಿದ್ದು ಜರ್ಮನಿಯಲ್ಲಿ, ಅಂದರೆ ಇವರು ಮರಣ ಹೊಂದಿದ್ದು ಜರ್ಮನಿಯಲ್ಲಿ, ಇವರು ಜನನ ಆಗಿದ್ದು ಬಾಂಬೆಯಲ್ಲಿ. ಓಕೆ, ಈಗಿನ ಗುಜರಾತ್ ಪ್ರದೇಶದ ನವಸರಿ. ಆದಮೇಲೆ ಹಾಗೆ ಇವರ ಧರ್ಮ ಯಾವುದು, ವೆರಿ ಇಂಪಾರ್ಟೆಂಟ್, ಈ ಥರದ ಪಾಯಿಂಟ್ಗಳ ಬಗ್ಗೆ ಕೂಡ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. ಇವ್ರ ಧರ್ಮ ಯಾವುದು, ಜೊರಾಸ್ಟ್ರಿಯನ್. ಓಕೆ, ಇವರ ಧರ್ಮ ಯಾವುದು, ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿ. ರೀಸೆಂಟಾಗಿ ನಾವು ಪ್ಲೇಸಸ್ ಬಗ್ಗೆ ಹೇಳಬೇಕಾದ್ರೆ ಸಹೇಲ್ ರಿಜನ್ ಬಂದಾಗ ಒಂದು ಕಡೆ ಹೇಳಿದ್ದೆ, ಒಂದು ಪಟ್ಟೆಯನ್ನು ಕೂಡ ನಿಮಗೆ ಅಲ್ಲಿ ಹಾಕಿಟ್ಟಿದ್ದೆ ನಾನು, ಹೌದಾ? ಧರ್ಮ, ರೈಟ್. ಟಾಟಾರವರ ಧರ್ಮ ಯಾವುದಪ್ಪ ಅಂದರೆ ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿ. ಹಾಗಾದರೆ ಈ ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿ ಸರ್ ಎಲ್ಲಿಂದ ಬಂದವ್ರಿ? ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿ ಇವರೆಲ್ಲಿಂದ ಬಂದವರು? ಮೂಲ ಇರಾನ್. ಆದಮೇಲೆ ಜೊರಾಸ್ಟ್ರಿಯನ್ ಅಥವಾ ಇರಾನಿಯನ್ನರು ಮೂಲತಃ, ಸಾರಿ, ಪಾರ್ಸಿಗಳು ಮೂಲತಃ ಇರಾನಿಯನ್ನರು. ಜೊರಾಸ್ಟ್ರಿಯನ್ ಅಥವಾ ಪಾರ್ಸಿಗಳು ಮೂಲತಃ ಎಲ್ಲಿಂದ ಬಂದವರು? ಇರಾನ್. ಓಕೆ, ಎಲ್ಲಿಂದ ಬಂದವರು? ಇರಾನ್ದಿಂದ. ಓಕೆ, ಆದರೆ ಒಂದು ಗೊತ್ತಿರಲಿ, ಇಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯ ಏನಂತಂದರೆ, ಜೆಮ್ಶೆಡ್ಜಿ ಟಾಟಾರವರ ತಂದೆ ತಾಯಿ ಅಥವಾ ಅವರ ಪೂರ್ವಜರು ಯಾರೂ ವ್ಯಾಪಾರಸ್ಥರಲ್ಲ. ದೇ ಆರ್ ಪ್ರಿಸ್ಟಿ ಕ್ಲಾಸ್. ಅವರು ಪೌರೋಹಿತ್ಯ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥವ್ರು. ಆದಮೇಲೆ ಅವರು ಏನಾಗಿದ್ರು ಕೇಳಿದ್ರಿ, ಪೌರೋಹಿತ್ಯ ಮಾಡ್ತಾಯಿದ್ರು, ಪುರೋಹಿತರಾಗಿದ್ದರು. ಅವರು ಪೌರೋಹಿತ್ಯ ಮಾಡಿಕೊಂಡೇ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಅವರ ಪೌರೋಹಿತ್ಯವನ್ನು, ಪ್ರಿಸ್ಟಿ ಕ್ಲಾಸನ್ನು ಮುರಿದು
ಅದನ್ನು ಬ್ರೇಕ್ ಮಾಡಿ ಬಾಂಬೆ ಒಳಗಡೆಗೆ ರಫ್ತು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1857 ಹೊತ್ತಿಗೆ 1857 ಹೊತ್ತಿಗೆ 1857 ಹೊತ್ತಿಗೆ ಈ ವ್ಯಕ್ತಿ ಅಂದರೆ ಯಾರು? ಜೇಮ್ಸ್ಜಿ ಟಾಟಾ. ಏನ್ಪಾ ಅಂತ ಕೇಳಿದ್ರೆ, ಆದ್ಮೇಲೆ ಜೇಮ್ಸ್ಜಿ ಟಾಟಾ ಏನು ಮಾಡ್ತಾರೆ ಕೇಳಿದ್ರೆ, ಜೇಮ್ಸ್ಜಿ ಟಾಟಾ ಎಕ್ಸ್ಪೋರ್ಟ್ ಮಾಡಲಿಕ್ಕೆ, ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮಾಡೋದನ್ನು ಸ್ಟಾರ್ಟ್ ಮಾಡ್ತಾರೆ. ಎಲ್ಲಿ ಕೇಳಿದರೆ, ಅದು ಎಲ್ಲಿ ಆದ್ಮೇಲೆ? ಎಸ್, ಕಮಾನ್, ಬಾಂಬೆಯಲ್ಲಿ. ಎಲ್ಲಿ? ಬಾಂಬೆಯಲ್ಲಿ. ಎಲ್ಲಿ? ಬಾಂಬೆಯಲ್ಲಿ. ಎಸ್, ಸ್ಟಕ್ ಆಯ್ತಲ್ಲ ಪಿದೋಗೆ. ಒಂದು ಸೆಕೆಂಡ್ ಆದ್ಮೇಲೆ ಸ್ವಲ್ಪ ಸ್ಟ್ರಕ್ ಆಯ್ತು ಯಾಕೋ. ಒಂದು ಸೆಕೆಂಡ್ ವೇಟ್ ಮಾಡಿ. ಸ್ವಲ್ಪ ಸ್ಟ್ರಕ್ ಆಯಿತು. ಒಂದು ಸೆಕೆಂಡ್. ಓಕೆ, ಎಸ್ ಕೇಳಿಸ್ತಿದೆಯಾ? ಓಕೆ, ಎಸ್ ಕೇಳಿಸ್ತಿದೆಯಾ? ಓಕೆ, ಫೈನ್. ಎಸ್ ಆತ್ಮೀರೇ, ನೋಡ್ತಾ ಹೋಗೋಣ. ಓಕೆ, ಇಲ್ಲಿ ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಸ್ಟ್ರಕ್ ಆಗಿತ್ತು ಯಾಕೋ. ಎಸ್, ಇವರು ವೃತ್ತಿಯಿಂದ, ಇವರ ಪೂರ್ವಜರೆಲ್ಲರೂ ಏನಪ್ಪ ಅಂತ ಕೇಳಿದ್ರೆ, ಪೌರೋಹಿತ್ಯವನ್ನು ಮಾಡ್ತಾ ಇದ್ರು. ಓಕೆ, ಎಸ್, ಪೌರೋಹಿತ್ಯವನ್ನು ಮಾಡ್ತಾ ಇದ್ರು. ಆತ್ಮೀರೇ, ಇವರು ಬಾಂಬೆಯ ಪ್ರಸಿದ್ಧ. ನೋಡಿ, ಅನೇಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆ ಕೇಳ್ತಾನೆ ಇರ್ತಾನು. ಎಲ್ಫಿನ್ಸ್ಟನ್, ಎಲ್ಫಿನ್ಸ್ಟನ್ ಕಾಲೇಜ್ ಅಥವಾ ಎಲ್ಫಿನ್ಸ್ಟನ್ ಎಲ್ಲಿಗೆ ಸಂಬಂಧಪಟ್ಟಿದ್ದಾರೆ? ರೀಸೆಂಟಾಗಿ ಐ ತಿಂಕ್ KSO ಅಥವಾ FDAಗೆ ಈ ಒಂದು ಪ್ರಶ್ನೆ ಕೇಳಿದರು. ಎಲ್ಫಿನ್ಸ್ಟನ್ ಎಲ್ಲಿ ಕಂಡು ಬರುತ್ತೆ? ಎಲ್ಫಿನ್ಸ್ಟನ್ ಕಾಲೇಜ್ ಎಲ್ಲಿ ಬರುತ್ತೆ? ಬಾಂಬೆಯಲ್ಲಿ ಬರುತ್ತೆ. ನಮ್ಮ ದೇಶದಲ್ಲಿ ತುಂಬ ದೊಡ್ಡ ದೊಡ್ಡ ಜನ ಅಂದರೆ ಈಗ ಮಹಾನ್ ವ್ಯಕ್ತಿಗಳು ಆಗಿದ್ದವರೆಲ್ಲರೂ ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜ್ನಲ್ಲಿ ಅಧ್ಯಯನ ಮಾಡಿದವರು ಆತ್ಮೇರೆ. ಓಕೆ, ಎಸ್, ಗೊತ್ತಿರಲಿ, ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IISc ಸ್ಥಾಪನೆಗೆ ಜೇಮ್ಸ್ ಶೆಟ್ಜಿ ಅವರು ಏನಪ್ಪ ಅಂತ ಕೇಳಿದ್ರೆ, ಅವರು ಸಹಾಯ ಮಾಡಿ ಹೋಗಿದ್ದರು. ಆದರೆ ಸ್ಥಾಪನೆ ಆಗಿದ್ದು ಅವರು ತೀರ್ಕೊಂಡ ನಂತರ. ಜೇಮ್ಸ್ಜಿ ಟಾಟಾರವರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಈ ಒಂದು ಸಂಸ್ಥೆಯ ಸ್ಥಾಪನೆಗಾಗಿ ಸಾಕಷ್ಟು ಹಣ ಸಹಾಯವನ್ನು ಮಾಡಿದ್ರು. ಸೊ ಅದು ಸ್ಥಾಪನೆ ಆಗಿದ್ದು 1909. ಓಕೆ, ಇದಕ್ಕೆಲ್ಲ ಹಣಕಾಸಿನ ಸಹಾಯ ಮಾಡಿದವರು ಯಾರಪ್ಪ ಅಂದರೆ ಜೇಮ್ಸ್ಜಿ ಟಾಟಾ. ಎಸ್, ನೀವೆಲ್ಲ ಬರ್ಕೊಳ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಆದ್ಮೇಲೆ. ಸೊ ಇದಿಷ್ಟು ಯಾರಿಗೆ ಸಂಬಂಧಪಟ್ಟಂತೆ ಕೇಳಿದ್ರೆ, ಜೇಮ್ಸ್ಜಿಗೆ. ಇಲ್ಲಿ ನೋಡಿ, ನಿಮಗೊಂದು ಮೂರ್ತಿ ಕಾಣಿಸ್ತಾ ಇದೆ, ಸ್ಟ್ಯಾಚು ಕಾಣಿಸ್ತಾ ಇದೆ. ಓಕೆ, ನಿಮಗೊಂದು ಸ್ಟ್ಯಾಚು ಕಾಣಿಸ್ತಿದೆಯಾ? ಎಸ್, ಈ ಸ್ಟ್ಯಾಚು ಎಲ್ಲಿರ್ಬೋದು ಅಂತ ನೀವು ಗೆಸ್ ಮಾಡಿ. ಓಕೆ, ನಿಮಗೊಂದು ಸ್ಟ್ಯಾಚು ಕಾಣಿಸ್ತಾ ಇದೆ. ಓಕೆ, ಕಮಾನ್, ಪಟ್ ಅಂತ ನೀವು ಕಮೆಂಟ್ ಮಾಡಿ. ಕಮಾನ್, ನಿಮ್ಮ ಕಮೆಂಟ್ಗಾಗಿ ಕಾಯ್ತಾ ಇದ್ದೇನೆ. ಈ ಸ್ಟ್ಯಾಚು ಎಲ್ಲಿರ್ಬೋದು? ಕಮಾನ್, ಇದು ಯಾರ ಸ್ಟ್ಯಾಚು ಕೇಳಿದರೆ, ಜೇಮ್ಸ್ಜಿ ಟಾಟಾರವರ ಒಂದು ಸ್ಟ್ಯಾಚು. ಓಕೆ, ಜೆಮ್ಶೆಡ್ಪುರದಲ್ಲಿರ್ಬೋದು ಅಥವಾ ಜರ್ಮನಿ ಒಳಗಿರ್ಬೋದು, ಎಲ್ಲಿರ್ಬೋದು? ಕಮಾನ್, ಪಟ್ ಅಂತ ಕಮೆಂಟ್ ಮಾಡಿ. ಕಮಾನ್, ಓಕೆ, ನೋಡೋಣ, ಪಟ್ ಅಂತ ಕಮೆಂಟ್ ಬರಬೇಕು. ವೆರಿ ಗುಡ್. ಪ್ರಶ್ನೆ ಕೇಳ್ತಾನಪ್ಪ ಪೊಲೀಸಿಗೆ, ಏನಂತ, ಜೇಮ್ಸ್ಜಿ ಟಾಟಾರವರ ಮೂರ್ತಿಯು ಈ ಕೆಳಗಿನ ಯಾವ ಪ್ರಸಿದ್ಧ ಸ್ಥಳದಲ್ಲಿ ಕಂಡುಬರುತ್ತದೆ? ಓಕೆ, ವಿಶ್ವನ ಹೇಳ್ತಾರೆ ಜೇಮ್ಸ್ಜಿಪುರ. ಕಮಾನ್, ಮತ್ತೆ ಉಳಿದವರು? ಎಸ್, ಈ ಥರದ ಒಂದು ಮೂರ್ತಿ, ಒಂದು ಸ್ಟ್ಯಾಚ್ಯೂ ನಿಮಗೆ ಕಂಡುಬರೋದು. ಓಕೆ, IISc. ವೆರಿ ವೆರಿ ಗುಡ್, ವೆರಿ ಗುಡ್. ಎಲ್ಲಿ ಕಂಡುಬರುತ್ತೆ? ಇಲ್ಲಿದೆ ನೋಡಿ. ಸೊ ಸ್ಟ್ಯಾಚ್ಯೂ ಆಫ್, ಓಕೆ, ಜೇಮ್ಸ್ಜಿ ಟಾಟಾ, ಟಾಪ್ ಎಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು, ಬೆಂಗಳೂರಿನ IISc. ಓಕೆ, ಬೆಂಗಳೂರಿನ IISc ಕಂಡುಬರುತ್ತೆ. ಆದ್ಮೇಲೆ ಫ್ಯಾಕಲ್ಟಿ ಹಾಲ್ ಮುಂದ್ಗಡೆಗೆ ಇದು ನಿರ್ಮಾಣ ಮಾಡಲಾಗಿದೆ ಇದನ್ನು. ಓಕೆ, ಎಸ್, ವೆರಿ ವೆರಿ ಗುಡ್, ಸೋ ಸ್ವೀಟ್ ಆಫ್ ಯು. ಪ್ರತಿಯೊಬ್ಬರು ಕೂಡ ಒಳ್ಳೆ ಉತ್ತರ ಕೊಡ್ತಾ ಇದ್ದೀರಾ. ಓಕೆ, ಗುಡ್, ವೆರಿ ವೆರಿ ಗುಡ್. ಆದ್ಮೇಲೆ ಸೊ ಕೇಳ್ಬಿಡ್ತಾರ್ರಿ, ಜೇಮ್ಸ್ಜಿ ಟಾಟಾರವರ ಒಂದು ಮೂರ್ತಿಯನ್ನು, ಅದೊಂದು ಸ್ಟ್ಯಾಚುವನ್ನು ಎಲ್ಲಿ ನಿರ್ಮಾಣ ಮಾಡಲಾಗಿದೆ ಕೇಳಿದರೆ, ಬೆಂಗಳೂರಿನಲ್ಲಿ, ಅದು IISc. ಎಲ್ಲಿ? IISc, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆವರಣದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಓಕೆ, ಎಸ್, ಓಕೆ. ಆದ್ಮೇಲೆ ಬನ್ನಿ, ಇಲ್ಲಿ ಯಾರಾದರೂ ನಾವು ನಂತರದಲ್ಲಿ KS ಬರೆಯೋರಿರ್ತೀರಿ ಅಥವಾ ಬೇರೆ ಉನ್ನತ ಪರೀಕ್ಷೆಗಳನ್ನು ಬರೆಯೋರಿರ್ತೀರಿ, ಆಗ ಈ ಕೋರ್ಸ್ಗಳು ತುಂಬ ಇಂಪಾರ್ಟೆಂಟ್, ರೈಟ್? ಬೇಕಾದ್ರೆ ನಾನು ಸ್ಕ್ರೀನ್ಶಾಟ್ ಹೊಡ್ಕೋಬೋದು, ಇದ್ರ ಬಗ್ಗೆ ಹೇಳ್ಕೊತ ಕುಂದಲಿಕ್ಕೆ ಆಗೋದಿಲ್ಲ, ರೈಟ್? ನಾವು ಎಸ್ಸೆ ಹೇಳುವಾಗ ಬೇಕಾದ್ರೆ ಇದನ್ನು ತಗೋತೀನಿ ಮತ್ತೊಂದು ಸಲ. ನಾನು ಗೊತ್ತಿರಲಿ ಆದ್ಮೇಲೆ, ಅವ್ರಿಗೆ ಸಂಬಂಧಪಟ್ಟಂಥ ಇಷ್ಟೆಲ್ಲ ಕೋರ್ಸ್ಗಳಿದೆ, ತುಂಬ ಕೋರ್ಸ್ಗಳಿದೆ, ರೈಟ್?
ಎಸ್, ತುಂಬಾ ಕೋರ್ಸ್ಗಳನ್ನು ಇಲ್ಲಿ ಬರೆಯಲಾಗಿದೆ. ರಾಷ್ಟ್ರಪತಿಗಳಿರ್ಬೋದು, ನಮ್ಮ ಪ್ರಧಾನಮಂತ್ರಿಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಅವ್ರ ಬಗ್ಗೆ ಮಾತಾಡಿರ್ತಕ್ಕಂಥ ಒಂದು ಏನಂತ ಕೇಳಿದ್ರೆ ಎಲ್ಲ ಕೋರ್ಸ್ ಇದೆ, ರೈಟ್? ಅವುಗಳನ್ನು ನೀವು ನೋಡ್ಬೋದು. ಅವರು ಒಂದು ಕಡೆ ಬರೆದಿದ್ದಾರೆ, ನೋ ಇಂಡಿಯನ್ ಆಫ್ ಪ್ರೆಸೆಂಟ್ ಜನರೇಷನ್ ಹ್ಯಾಡ್ ಡನ್ ಮೋರ್ ದೆನ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ. ಇದನ್ನು ಹೇಳಿರ್ತಕ್ಕಂಥದ್ದು ಯಾರಪ್ಪ ಅಂದರೆ ನಮ್ಮ ವೈಸ್ರಾಯ್ ಆಗಿರ್ತಕ್ಕಂಥ ಲಾರ್ಡ್ ಕರ್ಜನ್. ಅದು ಕೇವಲ ಯಾರು ಮಾಡಿದ್ದು, ಟಾಟಾ ಮಾಡಿದ್ದು ಅಂತ ಹೇಳಿ ಸಾಕಾಗಿ ಬರೀತಾರೆ. ಸೊ ಗೊತ್ತಿರಲಿ, ಬೇಕಾದ್ರೆ ಸ್ಕ್ರೀನ್ ಶಾಟ್ ಹೊಡ್ಕೋಬೋದು, ನಿಮಗೆ ಸಿಗುತ್ತೆ ಕೂಡ. ಓಕೆ, ಚಲೋ, ಠೀಕ್ ಹೇ. ಆದಮೇಲೆ ಇದಿಷ್ಟು ತನಕ ನಾವು ನೋಡಿರ್ತಕ್ಕಂಥದ್ದು ಏನಪ್ಪ ಅಂದರೆ ಜೇಮ್ಸ್ ಜಿ ಟಾಟಾರವರ ಕುರಿತು, ಮತ್ತು ಜಗತ್ತಿನಲ್ಲಿ ಪರೋಪಕಾರಿ ಅಥವಾ ದಾನ ಮಾಡ್ತಕ್ಕಂಥ ಲಿಸ್ಟ್ನಲ್ಲಿ ಅತಿ ಹೆಚ್ಚು ದಾನ ಮಾಡೋರು ಯಾರಪ್ಪ ಅಂತ ಕೇಳಿದ್ರೆ ಅದು ಜೇಮ್ಸ್ ಜಿ ಟಾಟಾ. ವರದಿ ಬಿಡುಗಡೆಯಾಗಿದ್ದು ಕೇವಲ 4 ಗಂಟೆ ಮುಂಚೆ, ರೈಟ್? ಇವತ್ತೇ ಆ ವರದಿ ಬಿಡುಗಡೆ ಆಯಿತು. ಸೊ ನಾನು ಪ್ಲೇಸಸ್ ಕುರಿತು, ಪರ್ಸನ್ಸ್ ಕುರಿತು ನಾನು ಹಾಕಬೇಕಾದ್ರೆ, ನ್ಯೂಸ್ ಹಾಕಬೇಕಾದ್ರೆ ಅದೇ ಸ್ಟಾರ್ಟಿಂಗ್ ಬಂತು. ಸೊ ಹಾಗಾಗಿ ನಿಮಗೆ ಮೊದಲಿಗೆ ಅದನ್ನು ಹೇಳಬೇಕಾಯಿತು. ಒಂದು ಗೊತ್ತಿರಲಿ, ಕರೆಂಟ್ ಅಫೇರ್ಸನ್ನು ಅಧ್ಯಯನ ಮಾಡಬೇಕಾದ್ರೆ ಯಾವತ್ತಿಗೂ ನೀವು ಹಿಂದಿನ ಒಂದು ಸಿಲೇಬಸ್ನ ಅಥವಾ ಹಿಂದಿನ ತಿಂಗಳದ ಒಂದು ಕರೆಂಟ್ ಅಫೇರ್ನ ಓದ್ಕೊಂಡು ಈಗಿಂದೆಲ್ಲ ಓದಬಾರ್ದು. ಕರೆಂಟ್ ಅಫೇರ್ ಓದಬೇಕಾದ್ರೆ ಒಂದು ಬಹಳ ಸಿಂಪಲ್ ಟ್ರಿಕ್ ಏನಪ್ಪ ಅಂದರೆ, ಪ್ರಸ್ತುತದಿಂದ ನಾವು ಹಿಂದಕ್ಕೆ ಹೋಗ್ಬೇಕು. ಓಕೆ, ರಿವರ್ಸ್ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು ಯಾವಾಗಲೂ ಕೂಡ. ಈ ದಿನದಿಂದ, ಇವತ್ತಿನಿಂದ ಹಿಂದಕ್ಕೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಆಗ ನಿಮ್ಮ ಕರೆಂಟ್ ಅಫೇರ್ಸ್ ತುಂಬ ಚೆನ್ನಾಗಿ ಆಗತ್ತೆ. ಓಕೆ, ಬನ್ನಿ. ಆದ್ಮೇಲೆ ಹಾಗಾದರೆ ಮುಂದಿನ ವ್ಯಕ್ತಿ ಯಾರು? ಇಷ್ಟೊತ್ತರ ನೋಡಿದ ನಾವು ಜಗತ್ತಿನ ಅತ್ಯಂತ ಪರೋಪಕಾರಿ ದಾನ ಮಾಡ್ತಕ್ಕಂಥ ವ್ಯಕ್ತಿ ಯಾರಂತ, ಶತಮಾನದ ವ್ಯಕ್ತಿ ಅಂತ ಯಾರಿಗೆ ಗುರುತಿಸಿವಿ? ಜೇಮ್ಸ್ ಜಿ ಟಾಟಾ. ಓಕೆ ಓಕೆ, ನೆಕ್ಸ್ಟ್ ನೋಡೋಣ. ಆದ್ಮೇಲೆ ಆಶೀಶ್ ಚಂದೋರ್ಕರ್. ಆಶೀಶ್ ಚಂದೋರ್ಕರ್ WTO ಮಿಷನ್ಗೆ ಭಾರತದ ನಿರ್ದೇಶಕರಾಗಿ ನೇಮಕ ಆಗಿದ್ದಾರೆ. ಭಾರತದ ಏನಾಗಿ? ಡೈರೆಕ್ಟರ್ ಆಗಿ, ಕೌನ್ಸಿಲರ್ ಆಗಿ ಇವರು ನೇಮಕ ಆಗಿದ್ದಾರೆ, ರೈಟ್? ಆದ್ಮೇಲೆ ನೀವು ಸಾಕಷ್ಟು ಬಾರಿ ಕೇಳ್ತಿರ್ತೀರಿ ನ್ಯೂಸಲ್ಲಿ, ನರೇಂದ್ರ ಮೋದಿಯವರು ಅನೇಕ ಜನ ವ್ಯಕ್ತಿಗಳನ್ನು IAS ಓದ್ದೇನೆ ಅಥವಾ IAS ಪರೀಕ್ಷೆ ಪಾಸ್ ಮಾಡ್ದೇನೆ ಅವರೆಲ್ಲ ಒಳಗಡೆ ಹಾಕ್ಕೊಂಡಿದ್ದಾರೆ ಅಂತ. ಆದರೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ. ಇವತ್ತು WTOಗೆ ಸರ್ಕಾರದ ಅಧಿಕಾರಿಗಳನ್ನು, ಗೌರ್ಮೆಂಟ್ ಅಥಾರಿಟೀಸನ್ನು ಕಳಿಸ್ತಕ್ಕಂಥ ಒಂದು ವಾಡಿಕೆ ಇತ್ತು. ಸರ್ಕಾರದ ಅಧಿಕಾರಿಗಳನ್ನು ಕಳಿಸ್ತಕ್ಕಂಥ ಒಂದು ವಾಡಿಕೆ ಇತ್ತು. ಓಕೆ, ಸೊ ಗೌರ್ಮೆಂಟ್ ಆಫೀಸರ್ಸ್ನ, ರೈಟ್? ಗೌರ್ಮೆಂಟ್ ಆಫೀಸರ್ಸ್ನ ಕಳಿಸ್ತಕ್ಕಂಥ ಒಂದು ವಾಡಿಕೆ ಇತ್ತು. ಆದರೆ ಆ ವಾಡಿಕೆಯನ್ನು ಇವತ್ತು ಸರ್ಕಾರ ಮುರಿದು ಹಾಕ್ತು. ಯಾಕೆ ಮುರಿದು ಹಾಕ್ತಂತಂದರೆ, ನೀವು ಯೂಟ್ಯೂಬ್ ಎಲ್ಲ ನೋಡ್ತಿರ್ಬೋದು. ಫಾರ್ ಎಕ್ಸಾಂಪಲ್, ಕೆಲಸ ಮಾಡೋರು ಆ ಕೆಲಸ ಮಾಡದೇ ಇದ್ದಾಗ ಅದನ್ನು ಖಾಸಗಿಯವ್ರ ಕೈ ಕೊಡೋದು ಖಚಿತ. ಒಬ್ಬ ಆಫೀಸರ್ಗಳು ಕೆಲಸ ಮಾಡದೆ ಬೇರೆ ಕೆಲಸ ಮಾಡಲಿಕ್ಕೆ ನಿಂತರೆ, ಮತ್ತು ಆಫೀಸರ್ ಕೆಲಸ ಮಾಡಲಿಕ್ಕೆ ಒಬ್ಬ ಎಫಿಷಿಯೆಂಟ್ ವ್ಯಕ್ತಿಯನ್ನು ನೋಡಬೇಕಲ್ಲ ಗೌರ್ಮೆಂಟ್. ಆ ಕಾರಣಕ್ಕಾಗಿ IAS ಆಫೀಸರ್ನ ತಂತು. ಈಗ ವಿದೇಶಗಳಿಗೂ ಕೂಡ, ಅಂತಾರಾಷ್ಟ್ರೀಯ ಸಂಸ್ಥೆಗಳಿಗೂ ಕೂಡ ಇವತ್ತು ಖಾಸಗಿ ವ್ಯಕ್ತಿಯನ್ನು ನೋಡಿ, ಖಾಸಗಿ ವ್ಯಕ್ತಿಯೊಬ್ಬನನ್ನು ಮೊಟ್ಟ ಮೊದಲ ಬಾರಿಗೆ ಇವತ್ತು ನೇಮಕ ಮಾಡೋದನ್ನು ನೀವು ನೋಡ್ತೀರಿ. ನೀವು ಕಮೆಂಟ್ ಮಾಡ್ಬೋದು ಕೆಳಗಡೆಗೆ. ಓಕೆ, ನಿಮಗೆ ಕಮೆಂಟ್ ಬಾಕ್ಸ್ ಫ್ರೀ ಇದೆ. ಓಕೆ, ಸಾಕಷ್ಟು ಜನ ನಿಮ್ಮ ವ್ಯೂಸನ್ನು ನನಗೆ ಹೇಳ್ತಾ ಹೋಗ್ಬೋದು, ನೋ ಪ್ರಾಬ್ಲಮ್. ಎಸ್, ಆದ್ಮೇಲೆ ನೋಡಿ, ಇಷ್ಟು ಜನ ಕೇವಲ IAS IPS ಬೇರೆ ಬೇರೆ IAS ಮತ್ತು ಕೆಲವು ನಿರ್ಣಾಯಕ ಹುದ್ದೆಗಳಿಗೆ ಮಾತ್ರ ಇವರು ಕೈ ಹಾಕಿದರು. ಇವತ್ತು ಆಗಿದ್ದೇನಪ್ಪ ಅಂದರೆ 17th June ಈ ವ್ಯಕ್ತಿ ಆಶೀಶ್ ಚಂದೋರ್ಕರ್ ಅವರನ್ನು WTOಗೆ ಅಥವಾ WTOದ ಮಿಷನ್ಗೆ ಏನಪ್ಪ ಅಂತ ಕೇಳಿದ್ರೆ, ಇವರನ್ನು ಒಬ್ಬ ಖಾಸಗಿ ವ್ಯಕ್ತಿಯಾಗಿ, ಒಬ್ಬ ಖಾಸಗಿ ವ್ಯಕ್ತಿ ಇವರು, ಅ ಪ್ರೈವೇಟ್ ಮೆಂಬರ್ ಹ್ಯಾಸ್ ಅಪಾಯಿಂಟೆಡ್ ಓಕೆ WTO's ಪರ್ಮನೆಂಟ್ ಮಿಷನ್ ಡೈರೆಕ್ಟರ್ ಅಂಥೇಳಿ ಅವರನ್ನು ನೇಮಕ ಮಾಡಲಾಗಿದೆ. ಆದ್ಮೇಲೆ ಕಾರಣ ಇಷ್ಟೇ, ಗೌರ್ಮೆಂಟಿಗೆ ಸೆಲೆಕ್ಟ್ ಆದಂತಹ ಕೆಲವು ವ್ಯಕ್ತಿಗಳು ಅಥವಾ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡದೆ, ತಮ್ಮ ಕೆಲಸವನ್ನು ಸರಿಗೆ ಮಾಡದೆ ಅವರು ಒಣ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆಗ ಅವ್ರ ಕೆಲಸಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯನ್ನು ನೇಮಿಸಲಿಕ್ಕೆ ಸರ್ಕಾರ ಹುಡುಕಾಡ್ತಿರುತ್ತೆ. ಅದರ ಒಂದು ಫಲವೇ ಇವತ್ತು ಆಗ್ತಿರ್ತಕ್ಕಂಥ ಖಾಸಗೀಕರಣ. ಅರ್ಥ ಆಗ್ತಿದೆಯಾ? ಎಸ್. ಅದರ ಈ ರೀತಿಯಾಗಿ ಆಗ್ತಿದೆ. ಆ ಕಾರಣಕ್ಕಾಗಿಯೇ ಇವತ್ತು ಆಶೀಶ್ ಚಂದೋರ್ಕರ್ ಅವರನ್ನು ಸರ್ಕಾರೇತರ ಅಥವಾ ಖಾಸಗಿ ವ್ಯಕ್ತಿಯೊಬ್ಬನನ್ನು WTOದ ಖಾಯಂ ಕೌನ್ಸಿಲ್ ಆಗಿ 3 ವರ್ಷದ ಅವಧಿಗೆ ನೇಮಕ ಮಾಡಲಾಗಿದೆ. ಎಷ್ಟು? 3 ವರ್ಷದ ಅವಧಿಗೆ ಅವರನ್ನು ನೇಮಕ ಮಾಡಿದೆ, ಫಾರ್ ಟರ್ಮ್ ಆಫ್ 3 ಇಯರ್ಸ್. ಓಕೆ, 3 ವರ್ಷದ ಅವಧಿಗೆ ಅವರನ್ನು ನೇಮಕ ಮಾಡಲಾಗಿದೆ. ಓಕೆ, ಎಸ್, 3 ವರ್ಷದ ನಿಮಗೆ ರಿಟೈರ್ಡ್ IAS ಆಫೀಸರ್ ಅನ್ನು ಕಳಿಸ್ತಿದ್ದಾರೆ ಸರ್. ನೋ, ಈಗ ಇಲ್ಲ ಚಂದ್ರಕಾಂತ್, ಇವರು ರಿಟೈರ್ಡ್ IAS ಆಫೀಸರ್ ಅಲ್ಲ, ಮತ್ತೇನೂ ಅಲ್ಲ. ಓಕೆ, ಎಷ್ಟಿದೆ ಇದು ನೋಡಿ,
ರಿಟೈರ್ಡ್ ಅದಕ್ಕೆಲ್ಲ ಗೌರ್ಮೆಂಟ್ ಆಫೀಸರ್ ಇರಬೇಕಾಗಿತ್ತು ಬಟ್ ಈಗ ರೆಸಿಮ್ ಇಸ್ ಚೇಂಜ್ ಏನು ಈ ರೀತಿ ಆಗ್ತಾ ಇದೆ ಏನು ಮಾಡಲಿಕ್ಕೆ ಕೂಡ ಆಗೋದಿಲ್ಲ ಆದ್ಮೇಲೆ ಹೌದಾ ನೀವು ಯೋಚನೆ ಮಾಡಿ ನೋಡಿ ನಮ್ಮ ಸ್ಥಿತಿ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಇವತ್ತು ಅನೇಕ ಜನರು ಸರ್ಕಾರಿ ಹುದ್ದೆಯನ್ನು ನಿರ್ವಹಿಸಬೇಕು ಜನರಿಗೆ ಕಾನೂನು ತಿಳಿಸ್ಬೇಕು ಜನರಲ್ಲಿ ಕ್ರೈಮ್ ರೇಟ್ ಕಡಿಮೆ ಮಾಡಿಸ್ಬೇಕು ಅವರಿಗೆ ಸಾಕಷ್ಟು ಒಳ್ಳೆಯ ಗುಣಗಳು ಹೇಳಿಕೊಡಬೇಕು ಆ ಥರ ನಿಯಮಗಳನ್ನು ಪಾಲಿಸ್ಲಿಕ್ಕೆ ಹೇಳಬೇಕು ಅಂಥವ್ರು ಆ ಕೆಲಸ ಬಿಟ್ಟು ಇವತ್ತು ಬೇರೆ ಏನೋ ಕೆಲಸ ಮಾಡಲಿಕ್ಕೆ ಇಳಿತರು ಆಗ ಅವ್ರ ಕೆಲಸ ಮಾಡಲಿಕ್ಕೆ ಸರ್ಕಾರ ಬೇರೆ ಖಾಸಗಿ ವ್ಯಕ್ತಿಗಳನ್ನು ನೇಮಕ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿದೆ ಒಂದೊಂದೇ ನುಂಗ್ತಾ ಹೋಗ್ತಾರೆ ನಾವೆಲ್ಲ ಹುಷಾರಿರಬೇಕು ಆದ್ಮೇಲೆ ಗೊತ್ತಿರಲಿ ಡಬ್ಲ್ಯೂ ಟಿ ಒಗೆ ನೇರ ಪ್ರಶ್ನೆ ಏನು ಕೇಳ್ತಾರು ಇತ್ತೀಚೆಗೆ ಯಾರನ್ನು ಡಬ್ಲ್ಯೂ ಟಿ ಒದ ಖಾಯಂ ಕೌನ್ಸಿಲರ್ ಆಗಿ ಭಾರತ ಸರ್ಕಾರ ಒಬ್ಬ ಖಾಸಗಿ ವ್ಯಕ್ತಿಯನ್ನು ನೇಮಕ ಮಾಡಿದೆ ಅಂತ ಕೇಳಿದರೆ ಅದು ಯಾರು ಆಶೀಶ್ ಚಂದೂರ್ಕರ್ ಯಾರು ಆಶೀಶ್ ಚಂದೂರ್ಕರ್ ಓಕೆ ಎಸ್ ಫೈನ್ ಹಾಗಾದರೆ ಇವ್ರ ಬಗ್ಗೆ ನೋಡ್ತಾ ಹೋಗೋಣ ಯಾರು ಇವರು ಆಶೀಶ್ ಚಂದೂರ್ಕರ್ ಎಸ್ ಈ ರೀತಿ ಇದ್ದಾರೆ ಆಶೀಶ್ ಚಂದೂರ್ಕರ್ ಕಾಣಿಸ್ತಾ ಇರ್ಬೋದು ನಿಮಗೆ ಓಕೆ ಕಮೆಂಟ್ ಮಾಡಿದ್ರೆ ಚಂದ್ರಕಾಂತ್ ಮಾತ್ರ ಕಮೆಂಟ್ ಮಾಡಿದ್ರು ಉಳಿದವ್ರು ಏನು ಮಾಡ್ತಾ ಇದ್ದೀರಿ ವೆರಿ ಗುಡ್ ಕೇಳ್ತಾ ಇದ್ದೀರಿ ಸೋ ಸ್ವೀಟ್ ಆಫ್ ಯು ಓಕೆ ಎಸ್ ಆದ್ಮೇಲೆ ಆಶೀಶ್ ಚಂದೂರ್ಕರ್ ಇವರು ಹಾಗಾದರೆ ಈ ಆಶೀಶ್ ಚಂದೂರ್ಕರ್ ಯಾರು ಓಕೆ ಮತ್ತೆ ಬರ್ದಿದ್ದೀನಿ ಇಲ್ಲಿ ಕೆಳಗಡೆ ಖಾಸಗಿ ವ್ಯಕ್ತಿಯೊಬ್ಬರು ಭಾರತದಿಂದ ನೇಮಕವಾಗಿದ್ದು ಇದೇ ಮೊದಲು ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಟೈಮ್ ಪ್ರೈವೇಟ್ ಪರ್ಸನ್ ಓಕೆ ಪ್ರೈವೇಟ್ ಪರ್ಸನ್ ಹ್ಯಾಸ್ ಅಪಾಯಿಂಟೆಡ್ ಓಕೆ ಅಪಾಯಿಂಟೆಡ್ ಆಸ್ ಅ ಡೈರೆಕ್ಟರ್ ಓಕೆ ಡೈರೆಕ್ಟರ್ ಫ್ರಮ್ ದ ಇಂಡಿಯಾ ನೋಡಿ ಯಾರು ಇತ್ತಿದೆ ನೋ ಕ್ವಾಲಿಫಿಕೇಶನ್ ನಥಿಂಗ್ ಅಜಯ್ ಅವರೇ ಏನು ಕ್ವಾಲಿಫಿಕೇಶನ್ ಇಲ್ಲ ಏನೂ ಇಲ್ಲ ನೇರವಾಗಿ ನೇಮಕ ಮಾಡಿದ್ದರು ನೇರವಾಗಿ ನೇಮಕ ಓಕೆ ಫೈನ್ ಖಾಸಗಿ ವ್ಯಕ್ತಿಯೊಬ್ಬರು ಇದೇ ಮೊದಲ ಬಾರಿಗೆ ಒಬ್ಬ ಪ್ರೈವೇಟ್ ಪರ್ಸನ್ ಅಪಾಯಿಂಟ್ ಆಗಿದ್ದಾರೆ ಇನ್ನೂ ದಿನಗಳು ತುಂಬ ಕೆಟ್ಟದ್ದು ಕಾದಿದೆ ಅದಕ್ಕಾಗಿ ಇವತ್ತಾದರೂ ನಾವು ಒಳ್ಳೇದು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಓಕೆ ಗೌರ್ಮೆಂಟಿನವರೆಲ್ಲ ಒಳ್ಳೆ ಕೆಲಸ ಮಾಡಬೇಕು ಸರ್ಕಾರ ಡ್ಯೂಟಿ ಮಾಡಿಲ್ಲ ಅಂದರೆ ಮುಂದೊಂದು ದಿನ ಇವರು ಮಾಡೋ ಕೆಲಸಕ್ಕೆ ನಾವೆಲ್ಲ ಅನುಭವಿಸ್ಬೇಕಾಗತ್ತೆ ಓಕೆ ಎಚ್ಚರಿಕೆಯಿಂದ ಇರೋದನ್ನು ಕಲಿಬೇಕಾದ್ಮೇಲೆ ಖಾಸಗಿ ವ್ಯಕ್ತಿಯರನ್ನು ಇನ್ನು ಮುಂದೆ ಈ ರೀತಿಯಾಗಿ ಅಡ್ಮಿನಿಸ್ಟ್ರೇಟಿವ್ ಒಳಗೆ ಹಾಕುವಂಥದ್ದು ಸಹಜ ಓಕೆ ಫೈನ್ ಹಾಗಾದರೆ ಬನ್ನಿ ಈ ವ್ಯಕ್ತಿ ಯಾರು ಕೇಳಿದರೆ ಬೆಂಗಳೂರು ಮೂಲದ ಪಾಲಿಸಿ ಥಿಂಕ್ ಟ್ಯಾಂಕ್ ಓಕೆ ಈ ವ್ಯಕ್ತಿ ಯಾರಪ್ಪ ಅಂದರೆ ಬೆಂಗಳೂರು ಮೂಲದ ಪಾಲಿಸಿ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂತಹ ಓಕೆ ಬೆಂಗಳೂರು ಮೂಲದ ಒಂದು ಪಾಲಿಸಿ ಥಿಂಕ್ ಟ್ಯಾಂಕ್ ಆಗಿರ್ತಕ್ಕಂಥ ಸ್ಮಾಹಿ ಫೌಂಡೇಶನ್ ಆಫ್ ಪಾಲಿಸಿ ಆ್ಯಂಡ್ ರಿಸರ್ಚ್ನ ಡೈರೆಕ್ಟರ್ ಇವರು ಓಕೆ ಎಸ್ ಈ ವ್ಯಕ್ತಿ ಯಾರೀ ಓಕೆ ಹೂ ಇಸ್ ಆಶೀಶ್ ಚಂದೂರ್ಕರ್ ಅಂತ ನೀವೇನಾದ್ರು ಕೇಳಿದ್ರೆ ಎಸ್ ಸರ್ ಅದಕ್ಕೆ ಸೊಲ್ಯೂಷನ್ ಏನಂತಾರೆ ರಾಜು ಅವರೇ ಭಾಳ ಸಿಂಪಲ್ ರಾಜು ಅವರೇ ನಿಮ್ಗೆ ಹೇಳಿದ್ವಲ್ಲ ಈಗ ಫಾರ್ ಎಕ್ಸಾಂಪಲ್ ಅನೇಕ ಜನ ಯೂಟ್ಯೂಬಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ನಾಲ್ಕು ತಾಸು ಇವರು ಪಿ ಪಿ ಟಿ ಮಾಡ್ಕೊಂಡು ಇಲ್ಲೇ ಪಾಠ ಮಾಡಿದ್ರೆ ಇವ್ರ ಕೆಲಸ ಯಾರು ಮಾಡಬೇಕು ಒಬ್ಬ ಆಫೀಸರ್ನ ಜವಾಬ್ದಾರಿ ನಮ್ಮವ್ರಿಗೆ ವರ್ಕ್ ಕಲ್ಚರೇ ಗೊತ್ತಿಲ್ಲ ಹೌದಾ ಒಬ್ಬ ಎಸ್ ಡಿ ಏನು ಮಾಡಬೇಕು ಒಬ್ಬ ಪೊಲೀಸ್ ಏನು ಮಾಡಬೇಕು ಒಬ್ಬ ಪಿ ಎಸ್ ಐ ಏನು ಮಾಡಬೇಕು ನಮಗದ್ರ ಯಾವುದರ ಅರಿವಿನೇ ಇಲ್ಲ ನಾವು ಇವತ್ತು ನಮ್ಮ ವೃತ್ತಿಯನ್ನು ತೊರೆದು ನಾವು ಅಡ್ಡದಾರಿ ಎಲ್ಲ ಹಿಡಿದಿದ್ದೇವೆ ಹಾಗಾಗಿ ಮತ್ತು ನಿಮ್ಮ ಕೆಲಸ ಯಾರಾದರೂ ಒಬ್ಬರು ಮಾಡಲೇಬೇಕಲ್ಲ ನಿಮ್ಮಿಂದ ಮೇಂಟೆನೆನ್ಸ್ ಆಗ್ತಿಲ್ಲ ನಿಮ್ಮಿಂದ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಆಗ್ತಿಲ್ಲ ಸೊ ಗೌರ್ಮೆಂಟ್ ಪ್ಯಾರಲಲ್ ವೇಯನ್ನು ಹುಡುಕ್ತಾ ಹೋಗುತ್ತೆ ದಟ್ ಇಸ್ ಓನ್ಲಿ ಒನ್ ವೇ ಹಾಂ ಓಕೆ ಓಕೆ ಸೊ ಆ ಕಾರಣಕ್ಕಾಗಿ ನೀವು ಬಹಳ ಕೇರ್ಫುಲ್ ಆಗಿರಬೇಕು ಅವರವರ ವೃತ್ತಿಯನ್ನು ಅವ್ರು ಮಾಡಿದ್ರೆ ಸರಿಯಾಗಿ ಅವ್ರು ನಿರ್ವಹಿಸಿದರೆ ಯಾರು ಕೂಡ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ನೀವೇ ನಿಮ್ಮ ಸುತ್ತಮುತ್ತ ನೆನೆಸ್ಕೊಳ್ರಿ ಎಟ್ ಪ್ರೆಸೆಂಟ್ ಎಷ್ಟು ಜನ ವ್ಯಕ್ತಿಗಳು ಕೋವಿಡ್ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕ್ರೈಮ್ ಇರ್ಬೋದು ಕೆಲವೊಂದಿಷ್ಟು ಕಾನೂನು ಪಾಲಿಸೋರು ಇರ್ಬೋದು ಕಾನೂನು ಪಾಲಿಸೋದನ್ನು ಬಿಟ್ಟು ಕೆಲವೊಂದು ಕೆಲಸವನ್ನು ಬಿಟ್ಟು ತಾವೇ ಜನರಿಗೆ ಬೇರೆ ದಾರಿಯನ್ನು ತೋರಿಸುವಂಥ ಮಟ್ಟಕ್ಕೆ ಇಳಿದಿದ್ದಾರೆ ಹಾಗಾಗಿ ಇವನ್ ರಕ್ಷಣೆ ಒಳಗೂ ಕೂಡ ಸರ್ಕಾರ ಖಾಸಗೀಕರಣವನ್ನು ತರಲಿಕ್ಕೆ ಪ್ರಯತ್ನ ಮಾಡುತ್ತೆ ಇದಕ್ಕಿಷ್ಟೇ ಸೊಲ್ಯೂಷನ್ ಬೇರೆ ಏನೂ ಇಲ್ಲ ಅಜ್ಜಯ್ಯರ ತಿಳಿತಾ ಇದು ಯಾವುದು ಕರೆಕ್ಷನ್ ಅಲ್ಲ ದಟ್ ಇಸ್ ರೈಟ್ ಯಾಕೆ ನಿಮ್ಮ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಮತ್ತು ಸರ್ಕಾರ ನೀವು ನಾಳೆ ಗೌರ್ಮೆಂಟ್ ನೌಕರಿ ತೊಗೊಂಡಂತರ ನೀವು ಕೆಲಸ ಮಾಡಿಲ್ಲ ಅಂದರೆ ನಿಮ್ಮ ಕೆಲಸಕ್ಕೆ ಬೇರೆ ನೇಮಿಸ್ಲೇಬೇಕಲ್ಲ ತಿಳಿತು ವೆರಿ ವೆರಿ ಗುಡ್ ಬಾಯ್ ಎಸ್ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆಯವರು ನಿಮಗೊಂದು ಕೆಲಸ ಹೇಳ್ತಾರೆ ಯಾಕೆ ನಿಮ್ಮಲ್ಲಿ ಹಕ್ಕಿರುತ್ತೆ ನೀವು ಮಾಡಬೇಕಾಗುತ್ತೆ ಆದರೆ ನೀವು ಮಾಡದೇ ಇದ್ದಾಗ ಪಕ್ಕದವ್ರಿಗೆ ಕರೆದು ಏನು ಹೇಳ್ತಾರೆ ನೋಡಪ್ಪ ನಿನಗೊಂದು 10 ರೂಪಾಯಿ ಕೊಡ್ತೀನಿ ಇದಿಷ್ಟು ಕೆಲಸ ಮುಗಿಸ್ಕೊಡು ಅಂತ ಅಂದರೆ ಅರ್ಥ ಏನಾಯ್ತು ಗೊತ್ತಾ ಕರಪ್ಷನ್ ಅಲ್ಲ ನಿಮ್ಮ ಕೆಲಸವನ್ನು ಬೇರೆಯವ್ರ ಕೈಯಿಂದ ಮಾಡಿಸ್ತಾರೆ ನೀಟಾಗಿ ಮಾಡಿಸ್ತಾರೆ ಆಗ ನೀವು ಮುಂದೊಂದು ದಿನ ಆ ಕೆಲಸದಿಂದ ವಂಚಿತರಾಗಬೇಕಾಗತ್ತೆ ಸೊ ಇದಿಷ್ಟು ಅದಕ್ಕೆ ಸಂಬಂಧಪಟ್ಟಂತೆ ಆದ್ಮೇಲೆ ಈ ವ್ಯಕ್ತಿ ಆಶೀಶ್ ಚಂದೂರ್ಕರ್ ಬೆಂಗಳೂರು ಮೂಲದ ಓಕೆ ಈ ವ್ಯಕ್ತಿ ಆಶೀಶ್ ಚಂದೂರ್ಕರ್
ಬೆಂಗಳೂರು ಮೂಲದ ಸೊ ಬೆಂಗಳೂರು ಬೇಸ್ಡ್ ಪಾಲಿಸಿ ಥಿಂಕ್ ಟ್ಯಾಂಕ್ ನೇಮ್ಡ್ ಸ್ಮಾಹಿ ಫೌಂಡೇಶನ್ ಆಫ್ ಪಾಲಿಸಿ ಅಂಡ್ ರಿಸರ್ಚ್ ನ ಡೈರೆಕ್ಟರ್ ಆಗಿದ್ದಾರೆ. ಏನಾಗಿದ್ದಾರೆ? ಡೈರೆಕ್ಟರ್ ಆಗಿದ್ದಾರೆ. ಎಸ್, ಡಬಲ್ ಸ್ಯಾಲರಿ ಕೊಡೋದಿಲ್ಲ ರಾಜು ಅವರೇ, ಅವ್ರನ್ನ ತೆಗಿತಾರಷ್ಟೇ, ತೆಗಿತಾರಷ್ಟೇ. ಬರ್ಬರ್ತಾ ಈಗ ಹೆಂಗೆ ಪ್ರೈವೇಟೈಸೇಷನ್ ಮಾಡ್ತಿದ್ದೀವಲ್ಲ, ಪ್ರೈವೇಟ್ ಮಾಡ್ತಾರೆ, ಆಗ ನಿಮ್ಗೆ ಯಾರಿಗೂ ನೌಕರಿ ಸಿಗೋದಿಲ್ಲ, ಮನೆಗೆ ಹೋಗ್ಬೇಕಾಗತ್ತೆ, ಆಗ ನಾವು ಬಾಯ್ ಬಾಯ್ ನೋಡ್ಬೇಕಾಗತ್ತೆ, ಮುಖಾಮುಖ ನೋಡ್ಕೊಂಡು ಕೂಡ್ಬೇಕಾಗತ್ತೆ ಅಷ್ಟೇ. ಭಾಳ ಸಿಂಪಲ್. ಈಗ ಅಷ್ಟು ಜನ ಐ ಎ ಎಸ್ ಆಫೀಸರ್ ಲಾಸ್ಟ್ ಟೈಮ್ ತಗೊಂಡ್ರು ಅಂತ ಎಲ್ಲರೂ ಕೂಡ ಸಾಕಷ್ಟು ಇದು ಮಾಡಿದ್ರು, ಬಟ್ ಸುಪ್ರೀಂ ಕೋರ್ಟ್ ಅದಕ್ಕೇನು ಹೇಳಲೇ ಇಲ್ಲ. ಯಾಕಂದ್ರೆ ದೇ ಆರ್ ರೈಟ್ ಅಂತು. ಯಾಕಂತ ಕೇಳಿದ್ರೆ ಅವರು ದೇ ಆರ್ ಎಫಿಸಿಯೆಂಟ್. ಎಸ್, ಹಾಗಾಗಿ ನಿಮಗೆ ಕೂಡ ನಾ ಹೇಳ್ತಿರೋದು ಇಷ್ಟೇ ಆತ್ಮೀಯರೇ, ಬಹಳ ಕೇರ್ಫುಲ್ ಆಗಿ ಕೆಲಸ ಮಾಡಿ. ನಾಳೆ ನೀವು ಕೂಡ ಡಿಪಾರ್ಟ್ಮೆಂಟಿಗೆ ಹೋದ ನಂತರ ನಿಮ್ಮದೇ ನೀವು ಕೆಲಸ ಮಾಡಿದ್ರೆ 100% ನಾವು ಉಳಿದವರಿಗೆ ಏನಪ್ಪ ಅಂತ ಕೇಳಿದ್ರೆ ಸೊಲ್ಯೂಷನ್ ಆಗ್ತೀವಿ, ಇಲ್ಲಾಂದರೆ ನಾವೇ ದೊಡ್ಡ ಮಾರಕ ಆಗ್ತೀವಿ. ನಿಮ್ಮ ವ್ಯಾಲ್ಯಬಲ್ ಟೈಮನ್ನು, ನಿಮ್ಮ ಮೌಲ್ಯಯುತವಾದಂಥ ಒಂದು ಸಮಯವನ್ನು ಸರ್ಕಾರ ನಿಮಗೆ ವಹಿಸಿರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಉಳಿದ ಕೆಲಸ ಮಾಡಲಿಕ್ಕೆ ಉಳಿದವರು ಇದ್ದೇ ಇರ್ತರು. ಓಕೆ, ಎಸ್, ವೆರಿ ವೆರಿ ಸಿಂಪಲ್ ವೇ, ಹೌದಲ್ವಾ? ಓಕೆ, ಎಸ್, ನಿಮಗೆ ಅರ್ಥ ಆಗಿರ್ಬೋದು. ಆದ್ಮೇಲೆ ಬನ್ನಿ. ಹಾಗಾದರೆ ಪ್ರಸ್ತುತ ಇವರು ಏನು ಮಾಡ್ತಾ ಇದ್ದಾರೆ ಕೇಳಿದ್ರೆ, ಪ್ರಸ್ತುತ ಈ ವ್ಯಕ್ತಿ ಗ್ಲೋಬಲ್ ಟೆಕ್ನಾಲಜಿ ಫರ್ಮ್ನ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಗ್ಲೋಬಲ್ ಟೆಕ್ನಾಲಜಿ ಫರ್ಮ್ನ ಒಂದು ನಿರ್ದೇಶಕರಾಗಿ. ಇದು ಏನಪ್ಪ ಗ್ಲೋಬಲ್ ಟೆಕ್ನಾಲಜಿ ಫರ್ಮ್ ಅಂತ ಕೇಳಿದ್ರೆ, ಆದ್ಮೇಲೆ ಕನ್ಸಲ್ಟಿಂಗ್, ಓಕೆ, ಭಾರತದ ಕನ್ಸಲ್ಟಿಂಗ್, ಜಾಗತಿಕ ಮಟ್ಟದಲ್ಲಿ ಭಾರತದ ಕನ್ಸಲ್ಟಿಂಗ್ ಆಗಿ ಓಕೆ ವರ್ಕ್ ಮಾಡ್ತಾ ಇದ್ದಾರೆ. ಯಾವುದಕ್ಕೆ? ಗ್ಲೋಬಲ್ ಟೆಕ್ನಾಲಜಿ ಫರ್ಮ್, ಇದು ಜಾಗತಿಕವಾಗಿರ್ತಕ್ಕಂಥದ್ದು. ಆ ಗ್ಲೋಬಲ್ ಟೆಕ್ನಾಲಜಿ ಫರ್ಮ್ಗೆ ಭಾರತದ ಕನ್ಸಲ್ಟಿಂಗ್ ಅಂಗದ ಮುಖ್ಯಸ್ಥರಾಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ಹೆಡ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಓಕೆ, ಎಸ್, ಓಕೆ. ಆದಮೇಲೆ ಇದಿಷ್ಟು ನಿಮಗೆ ಇರಬೇಕಾದಂತಹ ಮಾಹಿತಿ. ಓಕೆ, ಹಾಗಾದರೆ ಡಬ್ಲ್ಯೂ ಟಿ ಇವಾಗ ನಾವು ಕಳಿಸಿವಿ ಅಂದರೆ, ನಾನು ಡಬ್ಲ್ಯೂ ಟಿ ಅದ ಬಗ್ಗೆ ಕಂಪ್ಲೀಟ್ ಹೇಳೋದಿಲ್ಲ, ನೆಕ್ಸ್ಟ್ ಸಂಸ್ಥೆಗಳು ಹೇಳುವಾಗ ಹೇಳ್ತೀನಿ. ಜಸ್ಟ್ ಡಬ್ಲ್ಯೂ ಟಿ ಅದ ಬಗ್ಗೆ ಬ್ರೀಫ್ ಆಗಿ, ಇನ್ ಬ್ರೀಫ್ ಆಗಿ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಆದಮೇಲೆ. ಓಕೆ, ಡಬ್ಲ್ಯೂ ಟಿ ಓ ಅಂತಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ನಾವು ಇದನ್ನೇ ತರಗತಿಯಲ್ಲಿ ಹೇಳಬೇಕಾದ್ರೆ ಸುಮಾರು 3-4 ದಿನ ತೆಗೆದುಕೊಳ್ತೇವೆ ಅಲ್ವಾ? ಎಸ್, ಸುಮಾರು ಒಂದು 15 ತಾಸಷ್ಟು ಡಬ್ಲ್ಯೂ ಟಿ ಓ ಹೇಳ್ತೀನಿ ನಾವು. ಓಕೆ, ಈ ಡಬ್ಲ್ಯೂ ಟಿ ಓ 1948 ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ಸ್ ಆ್ಯಂಡ್ ಟ್ರೇಡ್ ಅಂತ ಆಗಿತ್ತು. ಓಕೆ, ಈ ಡಬ್ಲ್ಯೂ ಟಿ ಓ ಮೊದಲು ಏನಾಗಿತ್ತು? ಗ್ಯಾಟ್. ಗ್ಯಾಟ್ ಅಂದ್ರೆ ಏನ್ರಿ? ಗ್ಯಾಟ್ ಅಂದ್ರೆ ಏನ್ರಿ? ಜನರಲ್ ಅಗ್ರಿಮೆಂಟ್. ಓಕೆ, ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ಸ್, ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ಸ್ ಆ್ಯಂಡ್ ಟ್ರೇಡ್. ಓಕೆ, ಎಸ್, ಗ್ಯಾಟ್ ಆಗಿತ್ತು ಮೊದಲಿಗೆ. ಏನಾಗಿತ್ತು? ಗ್ಯಾಟ್ ಆಗಿತ್ತು, ಜನರಲ್ ಅಗ್ರಿಮೆಂಟ್ ಆನ್ ಟೆರಿಫ್ಸ್ ಆ್ಯಂಡ್ ಟ್ರೇಡ್ ಅಂತ ಹೇಳ್ತೀವಿ. ಹಾಗಾಗಿತ್ತು. ಆದರೆ 1994 ಓಕೆ, 1994 ಮೊರಾಕೋ ದೇಶದ ಮರಾಕೇಶ್ನಲ್ಲಿ ಒಂದು ಒಪ್ಪಂದ ಆಗುತ್ತೆ, ಅದಕ್ಕೆ ಮರಾಕೇಶ್ ಅಗ್ರಿಮೆಂಟ್ ಅಂತ ಕರಿತೀವಿ, ಆರ್ ಮರಾಕೇಶ್ ಪ್ಯಾಕ್ಟ್ ಅಂತ ಕರಿತೀವಿ. ಈ ಒಪ್ಪಂದದ ಪ್ರಕಾರ 1995 ಜನವರಿ 1 ಡಬ್ಲ್ಯೂ ಟಿ ಒ ಸ್ಥಾಪನೆಯಾಗುತ್ತೆ. 1995 ಜನವರಿ 1 ಡಬ್ಲ್ಯೂ ಟಿ ಒ ಸ್ಥಾಪನೆಯಾಗುತ್ತೆ. ಆದ್ಮೇಲೆ ಭಾರತ ಡಬ್ಲ್ಯೂ ಟಿ ಒದ ಸ್ಥಾಪಕ ಸದಸ್ಯ ರಾಷ್ಟ್ರ. ಓಕೆ, ಇಂಡಿಯಾ ಇಸ್ ಅ ಫಂಡಿಂಗ್ ಮೆಂಬರ್ ಆಫ್ ಡಬ್ಲ್ಯೂ ಟಿ ಒ ಸಿನ್ಸ್ ಫ್ರಮ್ 1995. ಓಕೆ, ಭಾರತ ಡಬ್ಲ್ಯೂ ಟಿ ಒದ ಒಂದು ಏನಪ್ಪ ಅಂತ ಕೇಳಿದ್ರೆ ಸ್ಥಾಪಕ ಸದಸ್ಯ ರಾಷ್ಟ್ರ ಅಂತ ನಾವು ಕರಿತಾ ಹೋಗ್ತೀವಿ 1995 ಕೂಡ. ಓಕೆ, ಆದ್ಮೇಲೆ ಹಾಗಾದರೆ ಈ ಡಬ್ಲ್ಯೂ ಟಿ ಒದ ಬಗ್ಗೆ ನೋಡಿದ್ವಿ, ಅದಕ್ಕೆ ನಾವು ನಿರ್ದೇಶಕರನ್ನ ನೇಮಕ ಮಾಡಿದ್ವಿ, ಹಾಗಾಗಿ ನಾವು ಆಶೀಶ್ ಚಂದೋರ್ಕರ್ ಬಗ್ಗೆ ನೋಡಿದ್ವಿ, ನಂತರ ಡಬ್ಲ್ಯೂ ಟಿ ಒದ ಬಗ್ಗೆ ನೋಡಿದ್ವಿ, ಅದಾದ ನಂತರ ಸ್ಮಾಹಿ. ಏನ್ರಿ ಇದು ಸ್ಮಾಹಿ ಅಂದರೆ? ವಾಟ್ ಈಸ್ ಸ್ಮಾಹಿ? ಸ್ಮಾಹಿ ಅಂತಕ್ಕಂಥದ್ದು ಒಂದು ಲಾಭರಹಿತ ಸಂಸ್ಥೆ, ಸೊ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್. ಸ್ಮಾಹಿ ಇಟ್ಸ್ ಅ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್. ಆದ್ಮೇಲೆ ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಅಂತ ಕರಿತೀವಿ. ಓಕೆ, ನಾನ್ ಪ್ರಾಫಿಟೇಬಲ್ ಆರ್ಗನೈಸೇಷನ್ ಇದೊಂದು ಲಾಭರಹಿತ ಸಂಸ್ಥೆ. ಓಕೆ, ಲಾಭರಹಿತ ಸಂಸ್ಥೆಯಾಗಿದ್ದು ಎಲ್ಲಿದೆ ರೀ? ಮೂಲತಃ ಎಲ್ಲಿದ್ದಂದರೆ ಬೆಂಗಳೂರು. ಯಾವಾಗ ಕೆಲಸ ಪ್ರಾರಂಭ ಮಾಡಿದಂದರೆ 2019. ಓಕೆ, 2019 ಇದು ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಸಿನ್ಸ್ ಫ್ರಮ್ 2019, ಸೊ 2019 ಇದು ಕಾರ್ಯವನ್ನು ಪ್ರಾರಂಭ ಮಾಡಿದೆ. ಆದಮೇಲೆ ಇದಿಷ್ಟು ನಮಗೆ ಆಶೀಶ್ ಚಂದೋರ್ಕರ್ ಬಗ್ಗೆ ಓಕೆ ಗೊತ್ತಿರಬೇಕಾದಂಥ ಮಾಹಿತಿಯಾಗಿತ್ತು. ನಾವು ಮತ್ತೊಬ್ಬ ವ್ಯಕ್ತಿಯ ಕುರಿತು ನೋಡ್ತಾ ಹೋಗೋಣ ಆತ್ಮೇರೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ದಿಂಕೋ ಸಿಂಗ್, ಬಾಕ್ಸರ್, ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಪಡೆದಿದ್ದರು. ಯಾರ್ಯಾರು? ದಿಂಕೋ ಸಿಂಗ್.
ನೋಡಿ ಇವರ ಹೆಸರೇನು ದಿಂಕೋ ಸಿಂಗ್ ಅಂತ ಕರಿತೀವಿ ಓಕೆ ಚೆನ್ನಾಗಿ ಹೇಳ್ತಾ ಹೋಗಿ ದಿಂಕೋ ಸಿಂಗ್ ಏನ ಹೆಸರು ದಿಂಕೋ ಸಿಂಗ್ ಸ್ಮಾಹಿ ಅಜ್ಜಯ್ ಅವರೇ ನಾನು ತುಂಬ ಸರ್ಚ್ ಮಾಡಿ ನೋಡಿದ ಮೇಲೆ ಸ್ಮಾಹಿ ಇಸ್ ಅನ್ ನೇಮ್ ಓನ್ಲಿ ಸ್ಮಾಹಿಗೆ ಯಾವುದು ಫುಲ್ ಫಾರ್ಮ್ ಇಲ್ಲ ಓಕೆ ಎಸ್ ಡೋಂಟ್ ವರಿ ನಿಮಗೆ ಕೊಡೋಕ್ಕಿಂತ ಮುಂಚೆ ಸಾಕಷ್ಟು ಸರ್ಚ್ ಮಾಡಿ ಅದನ್ನು ಅಭ್ಯಾಸ ಮಾಡಿ ನಾನು ನಿಮ್ಗೆ ಕೊಡ್ತಿರ್ತೀನಿ ಓಕೆ ಎಸ್ ಖಂಡಿತ ಈ ದಿಂಕೋ ಸಿಂಗ್ ಓಕೆ ಈ ದಿಂಕೋ ಸಿಂಗ್ ಒಬ್ಬರು ಯಾರಪ್ಪ ಅಂದರೆ ಬಾಕ್ಸರ್ ನೇರವಾಗಿ ಪ್ರಶ್ನೆ ಹಿಂಗೆ ಕೇಳ್ಬಿಡ್ತಾನೆ ಪೊಲೀಸರಿಗೆ ಸುದ್ದಿಲಿರೋ ವ್ಯಕ್ತಿಗಳು ಇವರೆಲ್ಲರೂ ಕೂಡ ಯಾರ್ಯಾರು ನೋಡಿದ್ವಿ ಮೊದಲಿಗೆ ಜೇಮ್ಸ್ ಶೆಟ್ಜಿ ಟಾಟಾ ಮುಗಿತ ಆಶೀಶ್ ಚಂದೋರ್ಕರ್ ಮುಗಿತ ದಿಂಕೋ ಸಿಂಗ್ ಬಂದಿದ್ದಾರೆ ಈಗ ಹೌದಾ ಇವರೆಲ್ಲ ಸುದ್ದಿಯೊಳಗಿರ್ತಕ್ಕಂಥ ವ್ಯಕ್ತಿಗಳು ಹಾಗಾದರೆ ದಿಂಕೋ ಸಿಂಗ್ ಈ ಕೆಳಗಿನ ಯಾವ ಆಟಕ್ಕೆ ಸಂಬಂಧಿಸಿದ್ದರು ಅಂತ ಪೊಲೀಸಿಗೆ ಪ್ರಶ್ನೆ ಕೇಳ್ಬಿಡ್ತಾನವ ದಿಂಕೋ ಸಿಂಗ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಬಾಕ್ಸರ್ ದಿಂಕೋ ಸಿಂಗ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದ್ದಾರೆ ಬಾಕ್ಸರ್ ನಿಮ್ಗೆ ಗೊತ್ತಿರಲಿ ಈವನ್ ಪಿ ಎಸ್ ಐ ಪರೀಕ್ಷೆಗೂ ಈ ಥರದ ಪ್ರಶ್ನೆಗಳನ್ನು ಇಡ್ತಿರ್ತಾನವ ಓಕೆ ಎಸ್ ಯಾಕೆ ಅದು ಪ್ರಾಫಿಟ್ ಲೆಸ್ ಅಂತ ಕೇಳಿದ್ರೆ ಕೇವಲ ಥಿಂಕ್ ಟ್ಯಾಂಕ್ ಅದೊಂದು ನೀತಿ ಆಯೋಗ ಇದ್ದಂಗೆ ಅಜ್ಜಯ್ ಅವರೇ ಓಕೆ ಎಸ್ ಎಸ್ ರಾಜು ಅವರೇ ಅದೊಂದು ನೀತಿ ಆಗಿದೆ ಕೇವಲ ಯೋಜನೆ ಮಾಡೋದು ಯೋಚನೆ ಮಾಡೋದು ಹೋಗೋದು ಅದರಲ್ಲಿ 10 ಜನ ಮಾತ್ರ ಇದ್ದಾರೆ ಎಷ್ಟು 10 ಜನ ಇದ್ದಾರೆ 10 ಜನ ಟಾಪ್ ಮೋಸ್ಟ್ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಅವರೆಲ್ಲ ಏನಪ್ಪ ಅಂತ ಕೇಳಿದರೆ ನಮ್ಮ ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ನಮ್ಮ ದೇಶಕ್ಕೆ ಮುಂದೆ ಬರತಕ್ಕಂಥ ಸವಾಲುಗಳಿಗೆ ಸಂಬಂಧಪಟ್ಟಂತೆ ರಿಸರ್ಚನ್ನು ಮಾಡ್ತಾ ಹೋಗ್ತಾರೆ ಅಷ್ಟೇ 10 ಮೆಂಬರ್ಸ್ ಮಾತ್ರ ಇರ್ತಕ್ಕಂಥ ಒಂದು ಸಂಸ್ಥೆ ಅದು ಸ್ಮಾಹಿ ಓಕೆ ಎಸ್ ಫೈನ್ ಬನ್ನಿ ದಿಂಕೋ ಸಿಂಗ್ ಈ ಕೆಳಗಿನ ಯಾವ ಕಡೆಗೆ ಸಂಬಂಧಿಸಿದ್ದಾರೆ ಬಾಕ್ಸರ್ ಓಕೆ ಬಾಕ್ಸರ್ ಯಾವುದಕ್ಕೆ ಬಾಕ್ಸರ್ ಹಾಗಾದರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ರೈಟ್ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿದ್ದಾರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಏನು ಗಳಿಸಿದ್ರು ಅವರು ಚಿನ್ನದ ಪದಕವನ್ನು ಗಳಿಸಿದರು ಹಾಗಾದರೆ ಇವ್ರ ಬಗ್ಗೆ ನಾವು ನೋಡಬೇಕಾಗುತ್ತೆ ಆದಮೇಲೆ ಇವರು ಏಷ್ಯನ್ ಕ್ರೀಡಾಕೂಟದಲ್ಲಿ ಏನು ಗಳಿಸಿದ್ರು ಚಿನ್ನದ ಪದಕವನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ ಏಷ್ಯನ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕವನ್ನು ಗಳಿಸಿದರು ಫೈನ್ ನೋ ಪ್ರಾಬ್ಲಮ್ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಈ ವ್ಯಕ್ತಿ ರೀಸೆಂಟಾಗಿ ತೀರ್ಕೊಂಡ್ರು ಓಕೆ ಈ ವ್ಯಕ್ತಿ ರೀಸೆಂಟಾಗಿ ತೀರ್ಕೊಂಡ್ರು ರೀಸೆಂಟಾಗಿ ತೀರ್ಕೊಂಡು ತಮ್ಮ 42ನೇ ವಯಸ್ಸಿನಲ್ಲಿ ಹೌದಾ ತೀರ್ಕೊಂಡ್ರು ಬಹಳ ಬೇಗ ತೀರ್ಕೊಂಡಂಥ ವ್ಯಕ್ತಿ ಆದಮೇಲೆ ಎಸ್ ಈ ವ್ಯಕ್ತಿ ಮೊಟ್ಟ ಮೊದಲ ಬಾರಿಗೆ ಒಲಿಂಪಿಕ್ಸ್ನಲ್ಲಿ ರೈಟ್ ದಿಂಕೋ ಸಿಂಗ್ ಒಲಿಂಪಿಕ್ಸ್ನಲ್ಲಿ ಇವರು ಏನಪ್ಪ ಅಂದರೆ ಪ್ರಶಸ್ತಿಯನ್ನು ಗಳಿಸ್ತಾರೆ ಭಾರತದ ಮೊದಲ ವ್ಯಕ್ತಿ ಬಾಕ್ಸಿಂಗ್ ಒಳಗಡೆಗೆ ಒಲಿಂಪಿಕ್ಸ್ನಲ್ಲಿ ಓಕೆ ಬಾಕ್ಸಿಂಗ್ ಒಳಗಡೆಗೆ ಒಲಿಂಪಿಕ್ಸ್ನಲ್ಲಿ ಮೊದಲ ಬಾರಿಗೆ ಪ್ರಶಸ್ತಿ ಪಡೆದಂಥ ವ್ಯಕ್ತಿ ಗೊತ್ತಿರಲಿ ಯಾರಿವರು ದಿಂಕೋ ಸಿಂಗ್ ಅಂತ ಹೇಳ್ತೀವಿ ಆದಮೇಲೆ ಮೊದಲ ಬಾರಿಗೆ ಇವರು ಏಷ್ಯನ್ ಗೇಮ್ ಒಳಗಡೆಗೆ ಏನಪ್ಪ ಅಂತ ಕೇಳಿದರೆ ಗೋಲ್ಡ್ ಮೆಡಲ್ನ ಪಡೀತಾರೆ ಫೈನ್ ಹಾಂ ಭಾರತದವರು ಓಕೆ ಹಾಗಾದರೆ ಇವ್ರ ಕುರಿತು ಸ್ವಲ್ಪ ನೋಡೋಣ ಇವರು ತೀರ್ಕೊಂಡಿದ್ದು ಹೇಗೆ ಕೇಳಿದರೆ ಲಿವರ್ ಕ್ಯಾನ್ಸರ್ದಿಂದ ಇವ್ರು ಹೇಗೆ ತೀರ್ಕೊಂಡು ಲಿವರ್ ಕ್ಯಾನ್ಸರ್ದಿಂದ ಎಸ್ ಹಾಗಾದರೆ ಇವರು ಯಾವ ಊರ್ದವ್ರು ರೀ ಮಣಿಪುರದವರು ದಿಂಕೋ ಸಿಂಗ್ ಎಲ್ಲಿಯವರು ಮಣಿಪುರ್ ಮಣಿಪುರದ ಸೇಕ್ತಾ ಗ್ರಾಮ ಎಲ್ಲಿ ಬರ್ತದೆ ರೀ ಮಣಿಪುರದ ರಾಜಧಾನಿ ಎಸ್ ಆದ್ಮೇಲೆ ಇಂಫಾಲ್ ಎಲ್ಲಿ ಇಂಫಾಲ್ದಲ್ಲಿ ಬರ್ತಕ್ಕಂಥ ಒಂದು ಗ್ರಾಮ ಸೇಕ್ತಾ ಗ್ರಾಮದಲ್ಲಿ ಇರ್ತಕ್ಕಂಥವ್ರು ಇವರು ವೈಯಕ್ತಿಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ದರು ಓಕೆ ಎಸ್ ದಿಂಕೋ ಸಿಂಗ್ ನೌಕಾಪಡೆಯಲ್ಲಿ ಭಾರತೀಯ ನೌಕಾಪಡೆಯಲ್ಲಿ ಪ್ರಶ್ನೆ ಕೇಳ್ತಾರೆ ದಿಂಕೋ ಸಿಂಗ್ರವರು ಈ ಕೆಳಗಿನ ಯಾವ ಭಾರತೀಯ ಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಭಾರತೀಯ ನೌಕಾಪಡೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದರು ಆದ್ಮೇಲೆ ಗೊತ್ತಿರಲಿ ಇವರು ಪದ್ಮಶ್ರೀ ಮತ್ತು ಅರ್ಜುನ್ ಪ್ರಶಸ್ತಿಗಳಿಗೂ ಕೂಡ ಭಾಜನರಾಗಿದ್ದಾರೆ 2008ರಲ್ಲಿ ಇವರಿಗೆ ಏನಪ್ಪ ಅಂದರೆ ಅರ್ಜುನ್ ಪ್ರಶಸ್ತಿ 2013ರಲ್ಲಿ ಇವರಿಗೆ ಏನಪ್ಪ ಅಂದರೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಓಕೆ 2008ರಲ್ಲಿ ಅರ್ಜುನ್ 2013ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಕೊಡಲಾಗಿತ್ತು ಆದರೆ 1998ರಲ್ಲಿ ಜಪಾನ್ನ ನಗೋನಾ ಅಂತಕ್ಕಂಥ ಪ್ರದೇಶ ನಗೋಯಾ ಅಲ್ಲ ನಗೋನಾ ಪ್ರದೇಶ ಬೇರೆ ಜಪಾನ್ನ ನಗೋನಾ ಅಂತಕ್ಕಂಥ ಪ್ರದೇಶದಲ್ಲಿ ನಡೆದಿರ್ತಕ್ಕಂಥ ಒಲಿಂಪಿಕ್ಸ್ನಲ್ಲೂ ಕೂಡ ಇವರು ಚಿನ್ನವನ್ನು ಗೆದ್ದಿದ್ದರು ಅನ್ನುವಂಥ ಪ್ರತೀತಿ ಆದರೆ ನಾವು ನೋಡ್ತಾ ಹೋಗ್ತೀವಿ ಕೇವಲ ಏಷ್ಯನ್ ಗೇಮ್ನ ಒಂದು ಭಾಗದಲ್ಲಿ ಮಾತ್ರ ಚಿನ್ನದ ಪದಕ ಪಡೆದಿದ್ದರು ಅಂಥೇಳಿ ನಾವು ನೋಡ್ತಾ ಹೋಗ್ತೀವಿ ಆದಮೇಲೆ ಓಕೆ ಅಲ್ಲಿ ಏಷ್ಯನ್ ಗೇಮ್ನಲ್ಲಿ ಎಸ್ ಸಾಕು ಸರ್ ಇದ್ರದ ವಿವಾದಿತವಾಗಿ ಇವನ್ನು ನಿಮ್ಗೆ ವಿಕಿಪೀಡಿಯಾದೊಳಗೂ ಸಿಗುತ್ತೆ ಬಟ್ ಅದನ್ನು ಒಲಿಂಪಿಕ್ಸ್ ಅಂತ ಹಾಕಿದ್ದಾರೆ ಬಟ್ ಅದು ಒಲಿಂಪಿಕ್ಸ್ ಆಗೋದಿಲ್ಲ ಕೇವಲ ಅದೇನಪ್ಪ ಅಂತ ಕೇಳಿದರೆ ನಿಮಗೆ ಏಷ್ಯನ್ ಗೇಮ್ ಅಂತ ಆಗಬೇಕು
ಓಕೆ ಸಾಕಷ್ಟು ಸರ್ಚ್ ಮಾಡಿದೆ ಅಂತ ಇದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕಂದರೆ ನಮಗೆ ಮೇರಿ ಕೋಮ್ ಮತ್ತು ವಿಜೇಂದ್ರ ಸಿಂಗ್ ಬರ್ತಾರೆ, ಈಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಬಟ್ ಇವರು ಏನಪ್ಪ ಅಂದರೆ ಏಷ್ಯನ್ ಗೇಮ್ನಲ್ಲಿ ಮಾತ್ರ ಗಳಿಸಿರ್ತಕ್ಕಂಥದ್ದು, ಬಟ್ ಹಾಗೆ ಇದೆ ಕೆಲವು ಕಡೆ. ಸೊ ಅದನ್ನು ತೆಗೆದು ಹಾಕಬೇಕು. ರೀಸೆಂಟ್ ಸುದ್ದಿಯೊಳಗೆ ಕೂಡ ಹಾಗೆ ಹಾಕಿದ್ದಾರೆ. ಆದಮೇಲೆ ಇವರು ಏಷ್ಯನ್ ಗೇಮ್ನಲ್ಲಿ 1998 ಒಳಗಡೆಗೆ ಗೋಲ್ಡ್ ಮೆಡಲನ್ನು ಪಡೆದಿದ್ದರು. ಇವರ ಜೀವನ ಆಧಾರಿತವಾಗಿ ಒಂದು ಚಲನಚಿತ್ರ ಬರ್ತಾ ಇದೆ, ಇವರ ಜೀವನ ಆಧಾರಿತವಾಗಿ ಒಂದು ಚಲನಚಿತ್ರ ಮೂವಿ ಬರ್ತಾ ಇದೆ. ಓಕೆ, ಆ ಚಲನಚಿತ್ರದ ನಿರ್ದೇಶಕರು ಯಾರಪ್ಪ ಅಂದರೆ ರಾಜ್ ಕೃಷ್ಣ ಮೇನನ್. ಆ ಚಲನಚಿತ್ರದ ನಿರ್ದೇಶಕರು ಯಾರು? ರಾಜ್ ಕೃಷ್ಣ ಮೇನನ್, ದಿಂಕೋ ಸಿಂಗ್. ಆ ದಿಂಕೋ ಸಿಂಗ್ ರವರ ಒಂದು ಜೀವನಾಧಾರಿತ ಒಂದು ಚಿತ್ರ, ಚಲನಚಿತ್ರ, ಅದಕ್ಕೆ ನಿರ್ದೇಶನ ಮಾಡ್ತಿರೋರು ಯಾರಪ್ಪ ಅಂದರೆ ರಾಜ್ ಕೃಷ್ಣ ಮೇನನ್. ರೈಟ್, ಇದಕ್ಕೆ ಆ್ಯಕ್ಟರ್ ಯಾರಪ್ಪ, ನಾಯಕ ನಟರಾಗಿ ಯಾರಿದ್ದಾರೆ ಅಂದರೆ ಶಾಹಿದ್ ಕಪೂರ್. ಯಾರು? ಶಾಹಿದ್ ಕಪೂರ್. ಈ ಒಂದು ಚಿತ್ರ 2022 ಹೊತ್ತಿಗೆ ತೆರೆಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶಾಹಿದ್ ಕಪೂರ್ ಕೇಳ್ಬೋದು. ಶಾಹಿದ್ ಕಪೂರ್ ಅವರು ಈ ಕೆಳಕಂಡ ಯಾವ ಬಾಕ್ಸರ್ನ ಜೀವನ ಆಧಾರಿತ ಚಿತ್ರದಲ್ಲಿ ನಾಯಕ ನಟನಾಗಿ ನಟನೆಯನ್ನು ಮಾಡಿದ್ದಾರೆ ಅಂತ ಕೇಳ್ಬಿಡ್ಬೋದು. ಆಗ ದಿಂಕೋ ಸಿಂಗ್ ಅನ್ಬೇಕು. ಯಾರು? ದಿಂಕೋ ಸಿಂಗ್. ಆದ್ಮೇಲೆ ಇದಿಷ್ಟು ನಿಮಗೆ ಮಾಹಿತಿ ದಿಂಕೋ ಸಿಂಗ್ ಅವರ ಕುರಿತಾಗಿದೆ. ಓಕೆ, ಯಸ್, ಶಾಹಿದ್ ಕಪೂರ್ ಅಂತ ಬರ್ಕೊಳ್ರಿ, ನಂತರ ರಾಜ್ ಕೃಷ್ಣ ಮೇನನ್ ಅಂತ ತಿಳ್ಕೊಳ್ರಿ. ಓಕೆ, 2022 ಬರುತ್ತೆ. ಎರಡು ಹೆಸರು ಮಾತ್ರ ಸ್ವಲ್ಪ ಚೆನ್ನಾಗಿ ಬರ್ಕೋಬೇಕು. ರಾಜ್ ಕೃಷ್ಣ ಮೇನನ್ ನಿರ್ದೇಶಕ, ಶಾಹಿದ್ ಕಪೂರ್ ಇಲ್ಲಿ ನಾಯಕ ನಟನಾಗಿರ್ತಾನೆ. ಓಕೆ, ಫೈನ್. ಆದರೆ ಗೊತ್ತಿರಲಿ, ಒಲಿಂಪಿಕ್ಸ್ನಲ್ಲಿ ಬಾಕ್ಸಿಂಗ್ ಒಳಗೆ ಮೆಡಲ್ ಪಡೆದಿದ್ದೇ ಇಬ್ಬರು. ಓಕೆ, ಕಮೆಂಟ್ ಮಾಡಿ, ಪಟಪಟ ಕಮೆಂಟ್ ಮಾಡಿ ನೋಡೋಣ, ಯಾರ್ಯಾರು ನೋಡ್ತಾ ಇದ್ದೀರಿ. ಒಲಿಂಪಿಕ್ಸ್ನಲ್ಲಿ ನಾವು ಪದಕ ಪಡೆದಿದ್ದೇ ಏನಪ್ಪ ಅಂತ ಕೇಳಿದರೆ ಇಬ್ಬರು ಜನ. ಕಮಾನ್, ಯಾರ್ಯಾರಿಗೆ ಎಷ್ಟೆಷ್ಟು ಗೊತ್ತಿದೆ ಅವರೆಲ್ಲ ಕಮೆಂಟ್ ಮಾಡಬೇಕು, ಪಟ್ ಅಂತ ಕಮೆಂಟ್ ಮಾಡಬೇಕು. ಗೋ ಹೆಡ್, ಬೇಗ ಬೇಗ ಕಮೆಂಟ್ ಮಾಡಿ. ಓಕೆ, ಕಮಾನ್, ಪಟ್ ಅಂತ ಕಮೆಂಟ್ ಮಾಡಬೇಕು. ಎಸ್, ಬಾಕ್ಸಿಂಗ್ ಒಳಗಡೆಗೆ ನಾವು ಪದಕ ಪಡೆದಿದ್ದು, ಬಾಕ್ಸಿಂಗಲ್ಲಿ ಪದಕ ಪಡೆದಿದ್ದು ಎಷ್ಟು ಇದುವರೆಗೂ? ಅದು ಒಲಿಂಪಿಕ್ಸ್ ಒಳಗಡೆಗೆ. ಕಮಾನ್, ಪಟ್ ಅಂತ ಕಮೆಂಟ್ ಮಾಡ್ಬೇಕು. ಎಲ್ಲರೂ ನೋಡ್ತಿರ್ತೀರಲ್ಲ ಪೊಲೀಸ್ಗಳಿಗೆ, ಎಸ್, ಇದು ಬಹಳ ಇಂಪಾರ್ಟೆಂಟ್. ಎಲ್ಲರೂ ಕಮೆಂಟ್ ಮಾಡಿ ನೋಡೋಣ. ಅರುಣ್ ಜಿ ಕೆ, ಮೇರಿ ಕೋಮ್ ಮತ್ತೆ, ಎಸ್, ಬರ್ದಿದ್ದೀನಿ ನಾನಿಲ್ಲಿ, ಮೇರಿ ಕೋಮ್ ಲಂಡನ್ 2012 ಒಲಿಂಪಿಕ್ಸಿಗೆ ಸಂಬಂಧಪಟ್ಟಿದ್ದು ಒಲಿಂಪಿಕ್ಸ್ನಲ್ಲಿ. ಓಕೆ, ವಿಜೇಂದ್ರ ಸಿಂಗ್ 2008 ಚೀನಾದ ಬೀಜಿಂಗ್ನಲ್ಲಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅವರು ಕೂಡ ಇಬ್ಬರೂ ಸೇರಿ ಬ್ರೋಂಜ್ ಅನ್ನೇ ಪಡೆದಿರ್ತಕ್ಕಂಥದ್ದು, ಇಬ್ಬರು ಕೂಡ ಬ್ರೋಂಜ್ ಮೆಡಲನ್ನು ಪಡೆದಿರ್ತಕ್ಕಂಥದ್ದು. ಯಾರಿದ್ದವರೆ ನಾವು ಚಿನ್ನವನ್ನು ಗಳಿಸ್ಲಿಕ್ಕೆ ಹೋಗಿಲ್ಲ ನಾ. ಓಕೆ, ಎಸ್, ಆತ್ಮೇರೆ. ಓಕೆ, ಕಮೆಂಟ್ ಮಾಡಿದ್ರೆ ಪಟ 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 ಬರ್ತಿರ್ಬೇಕಪ್ಪ, ಮುತ್ತು ಉದುರಿದಂಗೆ ಉದುರ್ತಿರ್ಬೇಕು ನಿಮ್ಮ ಕಡೆಯಿಂದ. ಹಾಂ, ಇಷ್ಟು ಕಾಂಕ್ರೀಟ್ ಆಗಿ ಇಂಟಿಗ್ರೇಟೆಡ್ ಆಗಿ ಸ್ಟಡಿ ಮಾಡಿದಾಗ ಮಾತ್ರ ಯಾರೇ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ನೀವು ಪಾಯಿಂಟ್ ಪಾಯಿಂಟ್ ಬಾಹ್ಯಾಟ್ ಹೊಡೆದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಆದ್ಮೇಲೆ. ಓಕೆ, ದೇವರಾಣೆಗೂ ಕಷ್ಟ ಆಗತ್ತೆ. ಎಸ್, ಅದಕ್ಕಾಗಿ ಯಾವುದೇ ಸಬ್ಜೆಕ್ಟ್ನಿದ್ರು ಕೂಡ ಕಾಂಪ್ರಹೆನ್ಸಿವ್ ಆಗಿ, ಸೊ ಇಂಟಿಗ್ರೇಟೆಡ್ ಆಗಿ ಸ್ಟಡಿ ಮಾಡಿದಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ. ವಿಜೇಂದ್ರ ಸಿಂಗ್ ಆ್ಯಂಡ್ ಮೇರಿ ಕೋಮ್, ಓಕೆ, ವೆರಿ ಗುಡ್. ಸೊ ಎರಡೇ ಇಬ್ಬರು ಜನ. ಓಕೆ, ಒಬ್ಬರು ವಿಜೇಂದ್ರ ಸಿಂಗ್ 2008 ಚೀನಾದ ಬೀಜಿಂಗ್ನಲ್ಲಿ ನಡೆದಾಗ, ಮೇರಿ ಕೋಮ್ 2012 ಲಂಡನ್ನಲ್ಲಿ ನಡೆದಾಗ, ಇಬ್ಬರಿಬ್ಬರು ವ್ಯಕ್ತಿ ಬ್ರೋಂಜ್ ಕಂಚಿನ ಒಂದು ಪದಕವನ್ನು ಭಾರತಕ್ಕೆ ತಂದು ಕೊಟ್ಟಿರ್ತಕ್ಕಂಥ ಕೀರ್ತಿ ಇದು ಸಲ್ಲತ್ತೆ. ಓಕೆ, ಎಸ್, ವೆರಿ ವೆರಿ ಗುಡ್, ಸೋ ಸ್ವೀಟ್ ಆಫ್ ಯು. ಓಕೆ, ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾ ಇದ್ದೀರಿ. ಓಕೆ, ತುಂಬ ಜನ ಆ್ಯಕ್ಟಿವ್ ಇದ್ದೀರಿ ಅನ್ನುವಂಥದ್ದು ಕೂಡ. ಓಕೆ, ಎಸ್, ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗಮ್. ಓಕೆ, ಎಲ್ಲರೂ ಆ್ಯಕ್ಟಿವ್ ಇದ್ದೀರಾ? ಆನ್ಸರ್ ಮಾಡ್ಲಿಕ್ಕೆ ಮಾಡಿಲ್ಲ, ಎಸ್ ಅಂತಾರನ್ರಿ ಒಂದ್ಸಲ. ಓಕೆ, ಫೈನ್, ಬರ್ಕೊಳ್ತಾ ಹೋಗಿ. ಈ ರೀತಿಯಾಗಿ ನಿಮ್ಮ ಸ್ಟಡಿ ಇರಬೇಕಾದ್ಮೇಲೆ. ಓಕೆ, ಎಸ್, ಬನ್ನಿ. ಜಿಂಬಾಂಬ್ವೆಯ ಲೇಖಕಿ, ಜಿಂಬಾಂಬ್ವೆ ಕೇಳಿರಲ್ಲ, ಎಸ್, ಅಲ್ಲಿಯ ಲೇಖಕಿ ತಿತ್ಸಿ ಡಂಗಾರೆಂಗಾ, ಅವರ ಹೆಸರೇನು? ತಿತ್ಸಿ, ಹೆಸರು ಸರಿಯಾಗಿ ಪ್ರೊನೌನ್ಸ್ ಮಾಡೋಣ, ತಿತ್ಸಿ ಡಂಗಾರೆಂಗಾ, ಅವ್ರ ಹೆಸರದು. ಬ್ರೂಸ್ಲಿ ಫಾರ್ಮುಲಾ ಯೂಸ್ ಮಾಡ್ತಿದ್ದೆ. ವೆರಿ ಗುಡ್, ವೆರಿ ಗುಡ್ ಅಮ್ಮ, ಎಸ್, ಬ್ರೂಸ್ಲಿ ಫಾರ್ಮುಲಾ ಯೂಸ್ ಮಾಡ್ತಿದ್ದೀರಾ, ಸೋ ಸೂಪರ್, ಎಸ್, ಖಂಡಿತ, ಎಸ್, ಹಾಗೆ ಮಾಡಬೇಕು. ಗುಡ್, ವೆರಿ ವೆರಿ ಗುಡ್. ಮತ್ತೊಂದ್ಸಲ ಎಲ್ರಿಗೂ ಹೇಳ್ಕೊಡೋಣ ಬ್ರೂಸ್ಲಿ ಸೂತ್ರ ಅಂದರೆ ಏನಂತ. ಓಕೆ, 10,000 ಸಲ ಕಿಕ್ ಹೊಡೆಯವ್ರು ನೋಡಿ, ಹೆದರಬಾರ್ದು.
ಒಂದೇ ಕಿಕ್ಕನ್ನು 10,000 ಸಲ ಹೊಡಿತಾನಲ್ಲ ಅವನು ನೋಡಿ ಹೆದರಬೇಕಂತ. ದಟ್ ಈಸ್ ಬ್ರೂಸ್ಲಿ ಫಾರ್ಮುಲಾ. ಓಕೆ ಆತ್ಮೇರೆ, ಬ್ರೂಸ್ಲಿ ಫಾರ್ಮುಲಾ ಏನಿದೆ ಜಗತ್ತಿನಲ್ಲಿ ತುಂಬ ಜನ ಅನುಸರಿಸ್ತಾರೆ, ಐ ಎ ಸೋದರ ಅದನ್ನೇ ಅನುಸರಿಸ್ತಾರೆ. ಒಂದು ಕಿಕ್ಕನ್ನು 10,000 ಸಲ ಹೊಡಿತಾನಲ್ಲ ಅವನು ನೋಡಿ ಹೆದರಬೇಕಂತ. ನೀವು 10,000 ಕಿಕ್ ಹೊಡೆಯವನ್ನು ನೋಡಿ ಹೆದರಬಾರದು, ವೇಸ್ಟ್ ಅಮ್ಮ, ಎಲ್ಲಿ ಬೇಕಲ್ಲಿ ಹೊಡಿತಾನು. ಬಟ್ ಒಂದೇ ಕಿಕ್ಕನ್ನು 10,000 ಸಲ ಹೊಡಿತಾನಲ್ಲ ಅವನು ನೋಡಿ ಹೆದರಬೇಕಾಗುತ್ತೆ. ಅದಕ್ಕಾಗಿ ನಿಮಗೆ ಹೇಳ್ತಿದ್ದೀನಿ, ಕೇಳ್ರಿ, ಚೆನ್ನಾಗಿ ಬರ್ಕೊಳ್ರಿ, ಮನನ ಮಾಡಿ, ಮತ್ತೆ ಧ್ಯಾನ ಮಾಡಿ, ಅದರ ಬಗ್ಗೆನೇ ಗಮನ ಇರಬೇಕು. ಜಿಂಬಾಬ್ವೆಯ ಲೇಖಕಿ ಚಿಚ್ಚಿ ಡಂಗಾರಿಮ್ಗಾ ಇವರು ಪೆನ್ ಪಿಂಟರ್ ಪ್ರಶಸ್ತಿಯನ್ನು ರೀಸೆಂಟ್ಲಿ ಪಡ್ಕೊಂಡಿದ್ದಾರೆ. ಯಾವುದು ಪ್ರಶಸ್ತಿ? ಇದು ಪೆನ್ ಪಿಂಟರ್. ಎಂಥ ಪಿಂಟರ್ ಇದು? ಪೆನ್ ಪಿಂಟರ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ನ್ಯೂಸ್ ಒಳಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಪ್ಪ ಅಂದರೆ ಚಿಚ್ಚಿ ಡಂಗಾರಿಮ್ಗಾ. ಏನಿವ್ರದ್ದು ಹೆಸರು? ಹಾಂ, ಪ್ರನೌನ್ಸ್ ಮಾಡೋಕ್ಕೆ ಭಾಳ ಚಂದಿದೆ. ಏನಂತ? ಚಿಚ್ಚಿ, ಚಿಚ್ಚಿ ಅಲ್ಲ, ಚಿಚ್ಚಿ ಡಂಗಾರಿಮ್ಗಾ. ಓಕೆ, ಎಲ್ಲಿಯವರು ಇವರು? ಜಿಂಬಾಬ್ವೆ ಅವರು. ಯಾವ ಪ್ರಶಸ್ತಿ ಪಡ್ಕೊಂಡಿದ್ದಾರೆ? ಪೆನ್ ಪಿಂಟರ್. ಓಕೆ, ಪೆನ್ ಪಿಂಟರ್ ಅಂತಕ್ಕಂಥ ಪ್ರಶಸ್ತಿ ನೋಡಿ. ಇವರೇ ಚಿಚ್ಚಿ. ಚಿಚ್ಚಿ ಅಂದ್ರೆ ಮತ್ತೆ ನೀವು ಯಾರನ ಕಾಣ್ತಿದ್ದಾರಾ? ಎಸ್, ಬರೆದಿದ್ದಾರೆ ನೋಡಿ. ಆತ್ಮೀರೆ, ಈ ಪೆನ್ ಪಿಂಟರ್ ಅಂತಕ್ಕಂಥ ಪ್ರಶಸ್ತಿಯನ್ನು ಯಾರಿಗೆ ಕೊಡ್ತಾರೆ? ಓಕೆ, ಎಸ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಈ ಒಂದು ಪ್ರಶಸ್ತಿನ ಯಾರಿಗೆ ಕೊಡ್ತಾರೆ ಅಂದರೆ, ಇಂಗ್ಲೀಷ್ ಕವಿತೆ, ಇಂಗ್ಲೀಷ್ ಪ್ರಬಂಧ. ಓಕೆ, ಇಂಗ್ಲೀಷ್ ಕವಿತೆ ಇರ್ಬೋದು, ಇಂಗ್ಲೀಷ್ ಪ್ರಬಂಧ ಇರ್ಬೋದು, ಓಕೆ, ಪೋಯಿಟ್ರಿ ಇರ್ಬೋದು, ಆರ್ ಎಸ್ಸೇಸ್ ಇರ್ಬೋದು, ಆರ್ ಇಂಗ್ಲೀಷ್ ಸಾಹಿತ್ಯ, ಇತರೆ ಸಾಹಿತ್ಯಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಡ ಮಾಡ್ತಾರೆ ಆತ್ಮೇರೆ. ಹಾಗಾದರೆ ಈ ಚಿ, ಚಿಚ್ಚಿ ಡಂಗಾರಿಮ್ಗಾ ಬರೆದಿರ್ತಕ್ಕಂಥ ಕೃತಿಗಳು ಯಾವುದಿರ್ಬೋದು ರೀ? ಭಾಳ ಇಂಪಾರ್ಟೆಂಟ್, ನೌಸ್ ಕಂಡೀಷನ್ಸ್. ಅವರ ಕೃತಿ ಯಾವುದು? ನೌಸ್ ಕಂಡೀಷನ್ಸ್. ಸಿಗುತ್ತೆ ಸಿಗುತ್ತೆ, ಎಲ್ಲನೂ ಕೊಡ್ತೀನಿ. ಕರೆಕ್ಟಾಗಿ ಯಾರು ಇರ್ತಿರೋ, ಒನ್ ಫೈನ್ ಡೇ, ಯಾರು ಕಂಟಿನ್ಯೂಸ್ ಆಗಿ ಕ್ಲಾಸ್ ನೋಡ್ತಿರ್ತಿರೋ, ನಮ್ಮದು ಒಂಥರ ದೇವರ ವರ ಇದ್ದಂಗೆ. ದೇವರ ವರ ನೀವು ಕೇಳಿದಾಗ ಸಿಗಲ್ಲ, ದೇವ್ರು ಕೊಟ್ಟಾಗೆ ತಗೋಬೇಕು. ಓಕೆ, ಏ, ಓಕೆನಾ? ಖಂಡಿತ ಸಿಗುತ್ತೆ ಸುರೇಶ್ ಅವರೇ, 100% ಕೊಡ್ತೀನಿ. ಇನ್ನೂ ಮುಗಿದಿಲ್ಲ ಅದು, ಇನ್ನೂ ಸರಿ ಸುಮಾರು ಇಂಟರ್ನ್ಯಾಷನಲ್ ಒಂದು 10-15 ಅದಾದ ನಂತರ ನ್ಯಾಷನಲ್ ಇದೆ, ಕೆಲವೊಂದಿಷ್ಟು ಅದಷ್ಟು ಇದೆ. ನಾನು ನಿಮ್ಗೆ ಇದೇ ರೀತಿಯೊಳಗೆ PDF ಮಾಡಿ ಕೊಡ್ತೀನಿ. ಓಕೆ, ಎಸ್, ಇದು ಕೂಡ ನಾನ್ ಪ್ರಾಫಿಟೇಬಲ್, ಡೋಂಟ್ ವರಿ. ಓಕೆನಾ? ಎಸ್, ಓಕೆ. ಆತ್ಮೀಯರೇ, ಇವರ ಕೃತಿ ನೌಸ್ ಕಂಡೀಷನ್ಸ್, ಮತ್ತೊಂದು ದಿಸ್ ಮೌಂಟೇಬಲ್ ಬಾಡಿ, ಇನ್ನೊಂದು ಕೃತಿ ಯಾವುದು? ದಿಸ್ ಮೌಂಟೇಬಲ್ ಬಾಡಿ. ಈ ದಿಸ್ ಮೌಂಟೇಬಲ್ ಬಾಡಿ ಅಂತಕ್ಕಂಥ ಕೃತಿ 2020 ಬೂಕರ್ ಪ್ರೈಸ್ಗೆ ಏನಪ್ಪ ಅಂದರೆ ಸೂಚಿಸಲಾಗಿತ್ತು ಇದನ್ನು. ಓಕೆ, ಎಸ್, ಏನಂತ? ಈ ಒಂದು ದಿಸ್ ಮೌಂಟೇಬಲ್ ಬಾಡಿ, ದಿಸ್ ಮೌಂಟೇಬಲ್ ಬಾಡಿ ಏನಿದೆಯಲ್ಲ, ಈ ಒಂದು ಕೃತಿಯನ್ನು 2020 ಬೂಕರ್ ಪ್ರೈಸ್ಗೆ, ಓಕೆ, 2020 ಬೂಕರ್ ಪ್ರೈಸ್ಗೆ ಅದನ್ನು ಏನು ಮಾಡಲಾಗಿತ್ತು ಕೇಳಿದ್ರೆ ಆತ್ಮೇರೆ, ನಾಮ ನಿರ್ದೇಶನ ಮಾಡಲಾಗಿತ್ತು. ಬಟ್ ಅದು ಬೂಕರ್ ಪ್ರಶಸ್ತಿ ಅದಕ್ಕೆ ಬಂದಿಲ್ಲ, ಅದಕ್ಕೆ ಬಂದಿಲ್ಲ. ಬಟ್ ನಾಮ ನಿರ್ದೇಶನ ಮಾಡಲಾಗಿತ್ತು. ಏನು ಮಾಡಲಾಗಿತ್ತು? ನಾಮ ನಿರ್ದೇಶನ ಅದಕ್ಕೆ ಮಾಡಲಾಗಿತ್ತು. ಸೊ ಈ ರೀತಿಯಾಗಿ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಿದೆ, ಈ ರೀತಿಯಾಗಿ ಕೂಡ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದಿದೆ ಆತ್ಮೇಲೆ. ಹಾಗಾದರೆ ಬೂಕರ್ ಪ್ರೈಸ್ ಬಗ್ಗೆ ಕೂಡ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಎಸ್, ಬೂಕರ್ ಪ್ರೈಸ್ ಬಗ್ಗೆ ಕೂಡ ನಾವು ನೋಡ್ತಾ ಹೋಗ್ತೀವಿ ಆತ್ಮೇಲೆ. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆ ಅಥವಾ ಮುಂದಿನ ಒಂದು ಸ್ಥಳಕ್ಕೆ ಸಂಬಂಧಪಟ್ಟಂತೆ, ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಆತ್ಮೇಲೆ. ಓಕೆ, ಎಸ್, ಓಕೆ. ಅದಕ್ಕಿಂತ ಬಿಫೋರ್ ಅವು ಪೆನ್ ಪ್ರಿಂಟರ್ ಪ್ರೈಸ್ ಬಗ್ಗೆ ಕೂಡ ಬರೆದಿದ್ದೀನಲ್ವಾ. ಓಕೆ, ಪೆನ್ ಪ್ರಿಂಟರ್ ಪ್ರೈಸ್ ಅಂದರೆ ಏನ್ರಿ? ಎಸ್, ಪೆನ್ ಪ್ರಿಂಟರ್ ಪ್ರೈಸ್ ಬಗ್ಗೆ ನೋಡ್ತಾ ಹೋಗೋದಾದರೆ ಆತ್ಮೇಲೆ, ಈ ಪೆನ್ ಪ್ರಿಂಟರ್ ಪ್ರೈಸನ್ನು 2009 ಓಕೆ, ಪೆನ್ ಪ್ರಿಂಟರ್ ಪ್ರೈಸನ್ನು 2009 ಏನಪ್ಪ ಅಂತ ಕೇಳಿದರೆ ಸ್ಥಾಪನೆ ಮಾಡಲಾಗಿದೆ. ಆದರೆ ಈ ಪೆನ್ ಪ್ರಿಂಟರ್ ಪ್ರೈಸನ್ನು ಯಾರ್ಯಾರಿಗೆ ಕೊಡ್ತಾರ್ರಿ? ಓಕೆ, ಈ ಪೆನ್ ಪ್ರಿಂಟರ್ ಪ್ರೈಸನ್ನು ಯಾರ್ಯಾರಿಗೆ ಕೊಡ್ತಾರೆ ಕೇಳಿದರೆ, ಇದನ್ನು ಐರ್ಲ್ಯಾಂಡ್ ದೇಶದವರಿಗೆ. ಓಕೆ, ಯಾವ ದೇಶದವರಿಗೆ? ಐರ್ಲ್ಯಾಂಡ್ ದೇಶದವರಿಗೆ. ಅದರ ಜೊತೆಗೆ ನಾವು ನೋಡ್ತಾ ಹೋಗ್ತೀವಿ ಆತ್ಮೇರೆ, ಐರ್ಲ್ಯಾಂಡ್ ದೇಶದವರಿಗೆ, ಅದಾದ ನಂತರ ಬ್ರಿಟಿಷ್ನವರಿಗೆ, ಕಾಮನ್ವೆಲ್ತ್ ಕಂಟ್ರಿಗಳಿಗೆ, ಇಂಡಿಯಾ ಆಲ್ಸೋ ಕಾಮನ್ವೆಲ್ತ್ ಕಂಟ್ರಿ, ನಂತರ ಈ ಹಿಂದೆ ಇರತಕ್ಕಂಥ ಕಾಮನ್ವೆಲ್ತ್ ಕಂಟ್ರಿಗಳಿಗೂ ಕೂಡ ಇದನ್ನೇನು ಮಾಡ್ತಾರಂದರೆ
ಕೊಡಲಾಗುತ್ತೆ ಆದ್ಮೇಲೆ. ಸೊ ಈ ಹಿಂದಿನ ಕಾಮನ್ವೆಲ್ತ್ ಕಂಟ್ರಿಗಳಿಗೂ ಕೂಡ ಇದನ್ನು ಕೊಡ್ತಾರೆ ಎನ್ನುವಂಥದ್ದು. ಓಕೆ, ಸೊ ಇದಿಷ್ಟು ನಿಮಗೆ ಏನಪ್ಪ ಅಂತ ಕೇಳಿದ್ರೆ ಏನಿದೆಲ್ಲ ಅಂತ ಕೇಳಿದ್ರೆ ಆದ್ಮೇಲೆ ಪೆನ್ ಪಿಂಟರ್ ಅಂತಕ್ಕಂಥ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ. ಓಕೆ ಫೈನ್, ಬನ್ನಿ ಮುಂದಿನ ವ್ಯಕ್ತಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಆದ್ಮೇಲೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಗೆ ರೀಸೆಂಟಾಗಿ ಡೇವಿಡ್ ಡಯೋಪ್ ಇವರು ಮೊದಲ ಫ್ರೆಂಚ್, ಓಕೆ ಎಸ್ ಮೊದಲ ಫ್ರೆಂಚ್ ವ್ಯಕ್ತಿಯಾಗಿದ್ದಾರೆ. ಯಾರು? ಡೇವಿಡ್ ಡಯೋಪ್ ಅಂತಕ್ಕಂಥವರು. ಇತ್ತೀಚೆಗೆ ಡೇವಿಡ್ ಡಯೋಪ್ ಅವರು ಏನಪ್ಪಾ ಅಂತ ಕೇಳಿದರೆ ಈ ಒಂದು ಬೂಕರ್ ಪ್ರೈಸ್ಗೆ, ಓಕೆ ಬೂಕರ್ ಪ್ರೈಸ್ಗೆ ಏನಾಗಿದ್ದಾರೆ, ಆಯ್ಕೆಯಾಗಿದ್ದಾರೆ. ಸ್ವಲ್ಪ ವಿಷಯವನ್ನು ನೀವು ತಿಳ್ಕೋಬೇಕಾಗತ್ತೆ. ಆದ್ಮೇಲೆ ಏನು ಸರ್ ಅದು ಅಂತ ನೀವು ಕೇಳಿದರೆ, ಇಲ್ಲಿ ಬೂಕರ್ ಪ್ರೈಸ್, ಮ್ಯಾನ್ ಬೂಕರ್ ಪ್ರೈಸ್ ಮತ್ತು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇವುಗಳ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸ್ಬೇಕಾಗತ್ತೆ. ಆದ್ಮೇಲೆ ಓಕೆ ಎಸ್ ಸ್ವಲ್ಪ ಇಲ್ಲಿ ಗಮನವನ್ನು ಹರಿಸ್ಬೇಕಾಗತ್ತೆ. ಎಸ್ ಆತ್ಮೀಯರೆ, ನೋಡಿ ಬೂಕರ್ ಮ್ಯಾನ್ ಬೂಕರ್ ಪ್ರೈಸ್ಗಳ ಬಗ್ಗೆ ನೀವು ನೋಡ್ತಾ ಹೋಗೋದಾದರೆ, ಓಕೆ ಬೂಕರ್ ಮತ್ತು ಮ್ಯಾನ್ ಬೂಕರ್ ಪ್ರೈಸ್ ಬಗ್ಗೆ ನೋಡೋದಾದರೆ ಸ್ವಲ್ಪ ಮಾಹಿತಿಯನ್ನು ನಾವು ತಿಳ್ಕೊತಾ ಹೋಗ್ರಿ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೇರವಾಗಿ, ರೀಸೆಂಟಾಗಿ ಬೂಕರ್ ಅಂತಾರಾಷ್ಟ್ರೀಯ ಬೂಕರ್, ಸೊ ವರ್ಡ್ ಚೆನ್ನಾಗಿ ನೆನಪಿರಬೇಕು, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಇದೆ. ಮ್ಯಾನ್ ಬೂಕರ್ ಅಂತ ಕೂಡ ಕರಿತೀವಿ, ಬರೀ ಬೂಕರ್ ಅಲ್ಲ. ಇದಕ್ಕೆ ಆಯ್ಕೆಯಾದವರು ಡೇವಿಡ್ ಡಯೋ, ಇವರು ಫ್ರೆಂಚ್ನ ಮೊದಲ ಲೇಖಕ ಅಂತ. ಓಕೆ ಫ್ರೆಂಚ್ನ ಮೊದಲ ಲೇಖಕ. ಓಕೆ ಬನ್ನಿ, ಹಾಗಾದರೆ ಮುಂದುವರೆದು ನಾವು ನೋಡ್ತಾ ಹೋಗೋಣ. ಈ ವ್ಯಕ್ತಿಗೆ ಸಂಬಂಧಪಟ್ಟಂತೆ, ಓಕೆ ಡೇವಿಡ್ ಡಯೋಪ್ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ಆತ್ಮೀಯರೇ, ಇವರಿಗೆ ಯಾವ ಕೃತಿಗೆ ಈ ಒಂದು ಪ್ರಶಸ್ತಿ, ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿ ಸಿಕ್ಕಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಅಂತಾರಾಷ್ಟ್ರೀಯ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಯಾವ ಕೃತಿಗೆ ಕೊಡಲಾಗಿದೆ ಅಂಥೇಳಿ ನಾವು ನೋಡ್ತಾ ಹೋಗೋದಾದರೆ, ಓಕೆ ಫೈನ್ ಎಸ್, ಇವರ ಪುಸ್ತಕ ವರ್ಲ್ಡ್ ವಾರ್ ಒನ್ ನಾವೆಲ್. ಸೊ ಅವರ ನಾವೆಲ್ ಇದೆ ಯಾವುದಪ್ಪ ಅಂದರೆ ವರ್ಲ್ಡ್ ವಾರ್ ಒನ್ ಎಟ್ ನೈಟ್ ಆಲ್ ಬ್ಲಡ್ ಬ್ಲ್ಯಾಕ್. ನೋಡಿ ಅವರ ಒಂದು ಕೃತಿ ಹೆಸರದು ವರ್ಲ್ಡ್ ವಾರ್ ಒನ್ ನಾವೆಲ್ ಅದು. ಓಕೆ ಎಸ್, ಅದರ ಹೆಸರು ಏನಂತ ಬರೆದಿದ್ದಾರೆ ಅಂತ ಕೇಳಿದ್ರೆ ಅವರು ಎಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಎಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್. ಓಕೆ ನೋಡಿ ಎಷ್ಟು ಸುಂದರವಾಗಿ ಅವರು ಮೆನ್ಷನ್ ಮಾಡಿದ್ದಾರೆ, ಎಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್ ಅನ್ನುವಂಥ ಅವ್ರ ಕೃತಿ ಒಂದನೇ ಮಹಾಯುದ್ಧದಲ್ಲಿ ಇಡೀ ರಾತ್ರಿ, ಓಕೆ ರಾತ್ರಿ ಇಡೀ ರಕ್ತ ಎಲ್ಲವೂ ಕರ್ರ ಕಾಣಿಸ್ತಾ ಇತ್ತು ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾರೆ ಅವರು. ಓಕೆ ಎಸ್ ಓಕೆ ನೋಡೋಣ ರಾಜ ಅವರೇ. ಓಕೆ ಯಾಕಂತ ಕೇಳಿದ್ರೆ ಅದು ಅವ್ರಿಗೆ ಕೇಳಬೇಕಾಗತ್ತೆ. ಸೊ ಕೆಲವೊಂದಿಷ್ಟು ಪ್ರಶಸ್ತಿಗಳು ಆಗಿದೆ. ಓಕೆ ಎಸ್, ಇವರ ಪುಸ್ತಕಕ್ಕೆ ಮತ್ತು ಇವರು ಮಾಡಿರ್ತಕ್ಕಂಥ ಭಾಷಾಂತರಕ್ಕಾಗಿ ಇವರಿಗೆ ಮ್ಯಾನ್ ಬುಕರ್ ಪ್ರಶಸ್ತಿ ಕೊಡಲಾಗಿದೆ. ನೋಡಿ ಪೊಲೀಸ್ ಪರೀಕ್ಷೆಗಾದರೆ ಭಾಳ ಸಿಂಪಲ್ ಕೇಳ್ಬಿಡ್ತಾನವ. ಓಕೆ, ಈ ಕೆಳಗಿನ ಯಾರಿಗೆ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು, ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್, ಓಕೆ ಈ ಕೆಳಗಿನ ಯಾವ ವ್ಯಕ್ತಿಗೆ ಅಂತಾರಾಷ್ಟ್ರೀಯ ಮ್ಯಾನ್ ಬುಕರ್ ಪ್ರಶಸ್ತಿಯನ್ನು ಕೊಡಲಾಗಿದೆ ಅಂತ ಕೇಳ್ಬಿಡ್ತಾನೆ ಪೊಲೀಸ್ಗಳಿಗೆ. ಆದರೆ ಡೇವಿಡ್ ಡಯೋಪ್ ಅಂತ ಹೇಳ್ತೀರಿ ಮತ್ತು ಗೊತ್ತಿರಲಿ, ಅಥವಾ ಮೊದಲ ಫ್ರೆಂಚ್ ಲೇಖಕ ಗೊತ್ತಿರಲಿ, ಆದರೆ ಈ PSI ಮತ್ತು ಅದಕ್ಕಿಂತ ಮೇಲಿನ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅವರ ಕೃತಿಗಳನ್ನು ಕೇಳ್ಬಿಡ್ತಾನವ. ಎಟ್ ನೈಟ್ ಆಲ್ ಬ್ಲಡ್ ಈಸ್ ಬ್ಲ್ಯಾಕ್. ಸೊ ಈ ರೀತಿ ನೋಡ್ತಾ ಹೋಗ್ತೀರಿ. ಓಕೆ, ಸೊ ಫ್ರೆಂಚ್ ಭಾಷೆಯಲ್ಲಿ ಈ ಪುಸ್ತಕವನ್ನು ಫ್ರೇರ್ ಡಿ ಎಮೆ ಅಂತ ಕರೀತಾರೆ. ಸೊ ಫ್ರೆಂಚ್ ಭಾಷೆಯಲ್ಲಿ ಫ್ರೇರ್ ಡಿ ಎಮೆ ಹಾಗೂ ಕೂಡ ಕರೀತಾ ಹೋಗ್ತಾರೆ. ಆದರೆ ನಾವೀಗ ನೋಡಬೇಕಾಗಿದ್ದು ಡಯೋಪ್ ಅವರ ಬಗ್ಗೆ ಅಲ್ಲ, ಓಕೆ ಡೇವಿಡ್ ಡಯೋಪ್ ಅವ್ರ ಬಗ್ಗೆ ಅಲ್ಲ, ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ಆದಮೇಲೆ. ಓಕೆ, ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇದನ್ನು 2004 ತನಕ ಮ್ಯಾನ್ ಬೂಕರ್ ಆಗಲೇ ಸ್ಥಾಪನೆ ಆಗಿತ್ತು, ಬಟ್ ಅದಕ್ಕೆ ಮ್ಯಾನ್ ಬೂಕರ್ ಅಂತ ಕರೀತಾ ಇದ್ರು. 2004 ತನಕನೂ ಕೂಡ ಈ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಏನೇ ಈಗಿದೆಯಲ್ಲ ಅದನ್ನು ಮೊದಲು ಮ್ಯಾನ್ ಬೂಕರ್ ಅಂತ ಕರಿತಾ ಇದ್ರು. ಏನಂತ ಕರಿತಿದ್ರು? ಮ್ಯಾನ್ ಬೂಕರ್. ಆದಮೇಲೆ ಹಾಗಾದರೆ ಈ ಮ್ಯಾನ್ ಬೂಕರ್ ಪ್ರಶಸ್ತಿಯನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರೀತಾರೆ, ಇದನ್ನು ಯಾವ ಸಾಹಿತ್ಯಕ್ಕೆ ಕೊಡ್ತಾರೆ? ಕೇವಲ ಇಂಗ್ಲೀಷ್ ಸಾಹಿತ್ಯಕ್ಕೆ ಮಾತ್ರ ಕೊಡ್ತಾರೆ. ಕೇವಲ
ಇಂಗ್ಲಿಷ್ ಸಾಹಿತ್ಯಕ್ಕೆ ಓಕೆ ಎಸ್ ಬೂಕರ್ ಅಂಡ್ ಮ್ಯಾನ್ ಬೂಕರ್ ಟು ಇಂಡಿಯನ್ ಸರ್ ಓಕೆ ಓಕೆ ಇಂಡಿಯನ್ದವ್ರಿಗೆ ಕೊಟ್ಟಿದ್ದಾರೆ ಓಕೆ ಅದ್ರ ಬಗ್ಗೆ ಮುಂದಕ್ಕೆ ನೋಡೋಣ ಅಂತ ಓಕೆ ಖಂಡಿತ ಎಸ್ ಎಸ್ ನಾವು ಇವತ್ತಿನ ಟಾಪಿಕ್ ಬಗ್ಗೆ ಮೊದಲು ನೋಡ್ತಾ ಹೋಗೋಣ ಓಕೆ ಹಾಗಾದ್ರೆ ಯಾರು ಇದನ್ನು ಕೊಡ ಮಾಡ್ತಾರ್ರಿ ಓಕೆ ಎಸ್ ಮ್ಯಾನ್ ಬುಕರ್ ಅಂತಂದ್ರೆ ಯಾವುದಕ್ಕೆ ಕೊಡ್ತಾರೆ ಅದು ನೋಡ್ತಾ ಹೋಗೋಣ ಓಕೆ ಎಸ್ ಯು ಕೆ ಮೂಲದಿಂದ ಇದನ್ನು ಕೊಡಲಾಗುತ್ತೆ ಯು ಕೆ ಮೂಲದಿಂದ ಆದ್ಮೇಲೆ ಯು ಕೆ ಮೂಲದಿಂದ ಓಕೆ ಎಸ್ ಇದ್ರ ಮೊತ್ತ ಎಷ್ಟಿದೆ 50,000 ಪೌಂಡ್ ಇದರ ಮೊತ್ತ ಎಷ್ಟು 50,000 ಪೌಂಡ್ ಓಕೆ ಈ ಪ್ರಶಸ್ತಿಯನ್ನು 2005 ಕೊಡಲಾಗ್ತಾ ಇದೆ ಫ್ರಮ್ 2005 ಓಕೆ ಎಸ್ ಓಕೆ ಓಕೆ ಖಂಡಿತ ಮಾಡೋಣ ಖಂಡಿತ ಒನ್ ಟೈಮ್ ಫಿಕ್ಸ್ ಮಾಡೋಣಲ್ಲ ಹಾಂ ಶೋರ್ ಓಕೆ ಎಸ್ ಬಟ್ ಈ ಪ್ರಶಸ್ತಿಯನ್ನು 2005 to 2015 ಫ್ರಮ್ 2005 to 2015 2005 to 2015 ಎರಡು ವರ್ಷಕ್ಕೆ ಒಂದು ಬಾರಿ ಮಾತ್ರ ಕೊಡ್ತಾ ಇದ್ರು ಓಕೆ ಎಸ್ ಎರಡು ವರ್ಷಕ್ಕೆ ಒಂದು ಬಾರಿ ಆದರೆ 2016 to 2016 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸನ್ನು ವಾರ್ಷಿಕವಾಗಿ ಕೊಡ್ತಾ ಇದ್ದಾರೆ ಎವ್ರಿ ಇಯರ್ ಪ್ರತಿ ವರ್ಷ ಕೊಡ್ತಾ ಇದ್ದಾರೆ ಆದ್ಮೇಲೆ ಓಕೆ ಆದರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಮೊದಲ ಬಾರಿಗೆ 2005 ಕೊಡಲಾದಾಗ ಓಕೆ ಆಗ ಇಸ್ಮಾಯಿಲ್ ಕದ್ರೆ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅನ್ನು ಪಡೆದಾರಪ್ಪ ಅಂದರೆ ಇಸ್ಮಾಯಿಲ್ ಕದ್ರೆ ಯಾವ ದೇಶದವ್ರಿ ಅಲ್ಬೇನಿಯಾ ಓಕೆ ಯಾವ ದೇಶದವರು ಅಲ್ಬೇನಿಯಾ ಹಾಗಾದರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಪಡೆದಂಥ ಭಾರತೀಯರು ಯಾರಾದರೂ ಇರ್ಬೋದಾ ಕಮಾನ್ ಪಟ್ ಅಂತ ಕಮೆಂಟ್ ಮಾಡಿ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಪಡೆದಂಥ ಭಾರತೀಯರು ಯಾರಾದರೂ ಇರ್ಬೋದಾ ಕಮಾನ್ ಪಟ್ ಅಂತ ಕಮೆಂಟ್ ಮಾಡಿ ಬೇಗ ಕಮೆಂಟ್ ಮಾಡಿ ನೋಡೋಣ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಪಡೆದ ಭಾರತೀಯರು ಯಾರಿರ್ಬೋದು ಕಮಾನ್ ಓಕೆ ಸೊ ದಯಮಾಡಿ ಯಾರು ಹೊಸದಾಗಿ ಬಂದಿರಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಥಂಬ್ ಇಂಬ ನಮ್ಮದೇನು ಬೆಲ್ ಐಕನ್ ಇದರ ಮೇಲೆ ಒತ್ತಿ ಸೊ ಪ್ರತಿನಿತ್ಯ ನಿಮಗೆ ಏನಪ್ಪ ಅಂದರೆ ಹಾಫ್ ಆನ್ ಅವರ್ ಬಿಫೋರ್ ನಮ್ಮ ತರಗತಿಗಳ ನೋಟಿಫಿಕೇಶನ್ ನಿಮ್ಗೆ ಬರ್ತಾ ಹೋಗುತ್ತೆ ಓಕೆ ಎಸ್ ಆದ್ಮೇಲೆ ಡೈಲಿ ಕ್ಲಾಸಸ್ ಇರುತ್ತೆ ಈವ್ನಿಂಗ್ 6 o'clock ಅಬೌವ್ ನಮ್ಮ ತರಗತಿಗಳು ನಡೀತಾ ಹೋಗುತ್ತೆ ಆದ್ಮೇಲೆ ಓಕೆ ಅರವಿಂದ್ ಅವರೇ ಖಂಡಿತ ಎಸ್ ಮಾಡಿದ್ರ ಕಮೆಂಟ್ ಮಾಡಿದ್ರ ಕಮಾನ್ ಎಸ್ ವೆರಿ ವೆರಿ ಗುಡ್ ಆದ್ಮೇಲೆ ಕಮೆಂಟ್ ಮಾಡಿರೋಣ ಪಟ್ ಅಂತ ಓಕೆ ಎಸ್ ಸಲ್ಮಾನ್ ರಸ್ದಿ ಅಂತಾರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಓಕೆ ಅರವಿಂದ್ ಅಡಗ್ ಅಂತಾರೆ ಓಕೆ ಎಸ್ ವೆರಿ ಗುಡ್ ವೆರಿ ಗುಡ್ ಸಲ್ಮಾನ್ ರಸ್ದಿ ಅಂತಾರೆ ಓಕೆ ಆದ್ಮೇಲೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಇಂಡಿಯನ್ಸ್ಗೆ ಸಿಕ್ಕಿದೆಯಾ ಕೇಳಿದ್ರೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅದರ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದೀನಿ ನೀವೇ ನೋಡ್ತಾ ಹೋಗಿ ಓಕೆ ಫೈನ್ ಆದ್ಮೇಲೆ ಭಾರತೀಯರಾದಂತಹ ಸಲ್ಮಾನ್ ರಸ್ದಿಯವರ ಹೆಸರನ್ನು 2007 ಓಕೆ 2007 ಅವರ ಹೆಸರನ್ನು ಏನಪ್ಪ ಅಂದರೆ ನಮೂದಿಸಲಾಗಿತ್ತು ಸೂಚಿಸಲಾಗಿತ್ತು 2007 ಓಕೆ ಅವರ ಹೆಸರನ್ನು ಸೂಚಿಸಲಾಗಿತ್ತು ಆದರೆ ಅವರಿಗೆ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಸಿಕ್ಕಲಿಲ್ಲ ಸೂಚಿಸಲಾಗಿತ್ತು ರೈಟ್ 2007 ಭಾಜನರಾಗಿಲ್ಲ ಬದಲಾಗಿ ಅವರಿಗೆ ಯಾವ ಪ್ರಶಸ್ತಿ ಸಿಕ್ಕಿದೆ ಅಂದರೆ 1981 ರೈಟ್ ಮಿಡ್ ನೈಟ್ ಚಿಲ್ಡ್ರನ್ಸ್ ಅಂತಕ್ಕಂಥವರ ಕೃತಿ ಇದೆ ಯಾರ ಕೃತಿ ಇದು ಯಾರ ಕೃತಿ ಸಲ್ಮಾನ್ ರಸ್ದಿ ಸಲ್ಮಾನ್ ರಸ್ದಿಯವರ ಏನೋ ಒಂದು ಕೃತಿ ಇದೆ ಮಿಡ್ ನೈಟ್ ಚಿಲ್ಡ್ರನ್ಸ್ ಈ ಕೃತಿಗೆ ಬೂಕರ್ ಪ್ರೈಸನ್ನು ಕೊಡಲಾಗಿದೆ ಬೂಕರ್ ಪ್ರೈಸ್ ಬೇರೆ ಮ್ಯಾನ್ ಬೂಕರ್ ಬೇರೆ ಓಕೆ ಬೂಕರ್ ಪ್ರೈಸನ್ನು ನಾವು ಬೂಕರ್ ಪ್ರೈಸ್ ಅಂತ ಕರಿತೀವಿ ಆದರೆ ಮ್ಯಾನ್ ಬೂಕರ್ ಈ ಮೇಲೆ ನಿಮಗೆ ನಾನು ತೋರಿಸಿದೆ PPT ಒಳಗೆ ಮ್ಯಾನ್ ಬೂಕರನ್ನೇ ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿತಾ ಇದ್ದೀವಿ ಈಗ ಅಲ್ವಾ ಎಸ್ ಮ್ಯಾನ್ ಬೂಕರನ್ನೇ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಅಂತ ಕರಿತಾ ಇದ್ದೀವಿ ಓಕೆನಾ ಎಸ್ ಆದ್ಮೇಲೆ ಆ ಕಾರಣಕ್ಕಾಗಿ 2007 ಒಳಗಡೆಗೆ ಸಲ್ಮಾನ್ ರಸ್ದಿಯವರ ಹೆಸರನ್ನು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ನಾಮಿನೇಟ್ ಮಾಡಲಾಗಿತ್ತು ಓಕೆ ನಾಮಿನೀಸ್ ಆಗಿದ್ದರು ಬಟ್ ಇವರಿಗೆ ಪ್ರೈಸ್ ಸಿಕ್ಕಲಿಲ್ಲ ಬಟ್ ಇದಕ್ಕಿಂತ ಬಿಫೋರ್ 1981 ಒಳಗಡೆಗೆ ಇವರಿಗೆ ಬೂಕರ್ ಪ್ರೈಸ್ ಕೊಡಲಾಗಿತ್ತು ಯಾವ ಕೃತಿಗೆ ಅಂದರೆ ಸಲ್ಮಾನ್ ರಸ್ದಿಯವರ ಮಿಡ್ ನೈಟ್ ಚಿಲ್ಡ್ರನ್ಸ್ ಅಂತಕ್ಕಂಥ ಕೃತಿಗೆ ಸಲ್ಮಾನ್ ರಸ್ದಿಯವರ ಮಿಡ್ ನೈಟ್ ಚಿಲ್ಡ್ರನ್ಸ್ ಓಕೆ ಎಸ್ ಎಸ್ ಆತ್ಮೇಲೆ ಓಕೆ ಎಸ್ ಹ್ಞೂ ತಂಗ್ಯವ್ವ ನೋಡ್ರಿ ಓಕೆ ತಂಗ್ಯವ್ವ ಆದರೆ 2009 ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಮಹಾಶ್ವೇತಾ ದೇವಿಯವರ ಹೆಸರನ್ನು ನಾಮಿನೇಟ್ ಮಾಡಲಾಗಿತ್ತು
ಗೊತ್ತಿಲ್ಲ, ಹೊಸ ಹೊಸ ಕಲಿತೀರಿ ನೀವು. ಓಕೆ, ನೀವು ಬರೀ ಅರವಿಂದ ಅಡಗ, ವೈಟ್ ಟೈಗರ್ ಇದೇ ಕೇಳ್ತೀರಿ. ಓಕೆ, ಆತ 2009 ಮಹಾಶ್ವೇತ ದೇವಿಯವರ ಹೆಸರನ್ನು ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ಗೆ ನಾಮಿನೇಟ್ ಮಾಡಲಾಗಿತ್ತು, ಬಟ್ ಅವರಿಗೂ ಕೂಡ ಬರಲಿಲ್ಲ. ಇವರು ಬಂಗಾಳಿ ಸಾಹಿತಿ ಆಗಿದ್ದರು. ಇವರ ಕೃತಿಗಳು ಹಜಾರ್ ಚುರಾಸಿರ್ ಮಾ, ಬಂಗಾಳಿ ಒಳಗೆ ಬರೆದಿರ್ತಕ್ಕಂಥ ಹಜಾರ್ ಚುರಾಸಿರ್ ಮಾ, ರುದಲಿ ಮತ್ತೊಂದು ಕೃತಿ ಯಾವುದು, ರುದಲಿ. ಅವ್ರ ಮತ್ತೊಂದು ಕೃತಿ ಆರನೇರ್ ಅಧಿಕಾರ್, ಏನಂತ ಆರನೇರ್ ಅಧಿಕಾರ್. ಸೊ ಇವು ಮಹಾಶ್ವೇತ ದೇವಿ ಬಂಗಾಳಿ ಸಾಹಿತಿ, ಓಕೆ, ಅವರ ಕೃತಿಗಳಾದ್ಮೇಲೆ 2009 ಇವರು ಕೂಡ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ಗೆ ನಾಮಿನೇಟ್ ಆಗಿದ್ದರು. ಆದರೆ ಇವರ ಹೆಸರು ಕೊನೆಗೆ ವಿನ್ನರ್ ಪಟ್ಟಿಯಲ್ಲಿ ಬರಲಿಲ್ಲ. ಇನ್ 2011 ರೋಹಿಂಟನ್ ಮಿಸ್ತ್ರಿ, ಯಾರು ರೋಹಿಂಟನ್ ಮಿಸ್ತ್ರಿಯವರು ಕೂಡ ನಾಮಿನೇಟ್ ಆಗಿದ್ದರು ಅವರ ಸಮಗ್ರ ಸಾಹಿತ್ಯಕ್ಕಾಗಿ, ಬಟ್ ಅವ್ರಿಗೆ ಕೂಡ ಪ್ರಶಸ್ತಿ ಬರಲಿಲ್ಲ. ಇನ್ 2013 ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಓಕೆ, ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರು ಕೂಡ ನಾಮಿನೇಟ್ ಆಗಿದ್ದರು, ಬಟ್ ಅವರಿಗೂ ಕೂಡ ಇಂಟರ್ನ್ಯಾಷನಲ್ ಬುಕರ್ ಪ್ರೈಸ್ ಸಿಗಲಿಲ್ಲ. ಇನ್ 2015 ಅಮಿತಾವ್ ಘೋಷ್ ಕೂಡ ನಾಮಿನೇಟ್ ಆಗಿದ್ದರು, ಆದರೆ ಅವರಿಗೂ ಕೂಡ ಪ್ರಶಸ್ತಿ ಬರಲಿಲ್ಲ. ಅದಾದ ನಂತರ, ಓಕೆ, ಎಸ್, ಅದಾದ ನಂತರ ಕೊನೆಯ ತನಕವೂ ಕೂಡ ಇಲ್ಲಿ ತನಕ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ಯಾವ ಇಂಡಿಯನ್ ಲೇಖಕರು ಕೂಡ ಏನಾಗಿಲ್ಲ, ನಾಮಿನೇಟ್ ಆಗಿಲ್ಲ. ಯಾವ ಭಾರತೀಯ ಲೇಖಕಿಯರು ಕೂಡ ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ಗೆ ನೇಮಕ ಅಥವಾ ನಾಮ ಸೂಚನೆ ಅಥವಾ ಅವರ ಹೆಸರನ್ನು ಸೂಚನೆ ಮಾಡಲಾಗಿಲ್ಲ. ಓಕೆ, ಇದಿಷ್ಟು ನಾವು ಇಂಟರ್ನ್ಯಾಷನಲ್ ಬೂಕರ್ ಪ್ರೈಸ್ ಬಗ್ಗೆ ನೋಡಿದ್ವಿ. ಓಕೆ, ಎಸ್, ಮ್ಯಾನ್ ಬೂಕರ್ ಬಂದಾಗ ಮ್ಯಾನ್ ಬೂಕರ್ ಬಗ್ಗೆ ನಾವು ನೋಡ್ತಾ ಹೋಗೋಣ ಆದ್ಮೇಲೆ. ಓಕೆ, ಮ್ಯಾನ್ ಬೂಕರ್ ಬಂದಾಗ ಮ್ಯಾನ್ ಬೂಕರ್ ಬರುತ್ತೆ. ಸೊ ಮ್ಯಾನ್ ಬೂಕರ್ ಅಂದರೆ ಇದು ಒಂದೇ. ಓಕೆ, ಎಸ್, ನಾವು ಬೂಕರ್ ಪ್ರೈಸ್ ಬಂದಾಗ ನೋಡ್ತಾ ಹೋಗೋಣ. ಓಕೆ, ಖಂಡಿತ ನೋಡೋಣ. ಅರುಂಧತಿ ರಾಯ್ ನೋಡೋಣ, ಎಸ್, ಸಲ್ಮಾನ್ ರಶ್ದಿ ನೋಡೋಣ, ಉಳಿದವ್ರದ್ದೆಲ್ಲರೂ ನೋಡೋಣ. ಅರವಿಂದ ಅಡಿಗಿನ ಏನೇನಿದೆ ಅದೆಲ್ಲ ಕಥೆಯನ್ನು ನಾವು ಒಂದು ಕಡೆಯಿಂದ ನೋಡ್ತಾ ಹೋಗೋಣ ಆದ್ಮೇಲೆ. ಓಕೆ, ಫೈನ್, ನಾವು ನಾಳೆ ದಿನದಿಂದ, ಓಕೆ, ಏನಪ್ಪ ಅಂದರೆ ಅನೂಪ್ ಚಂದ್ರ ಪಾಂಡೆ ಚುನಾವಣಾ ಆಯುಕ್ತಕರು ಆದಮೇಲೆ ಇನ್ನೂ 2-3 ದಿನಗಳ ಕಾಲ ನಿಮಗೆ ಪರ್ಸನ್ಸ್ ಇನ್ ನ್ಯೂಸನ್ನು ತೆಗೆದುಕೊಳ್ತೇನೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಒಂದು ದಿನ ಮಧ್ಯಕ್ಕೆ ನಾನು ಪ್ಲೇಸಸ್ ಇನ್ ನ್ಯೂಸನ್ನು ತೆಗೆದುಕೊಳ್ತೇನೆ. ಇವೆರಡು ಮುಗಿದ ನಂತರ ನಾವು ನೇರವಾಗಿ ಏನಪ್ಪ ಅಂದರೆ ಅತಿ ಹೆಚ್ಚು ಪ್ರಶ್ನೆಗಳಾಗ್ತಕ್ಕಂಥ ಒಂದು ವಿಭಾಗ ಎನ್ವಿರಾನ್ಮೆಂಟ್, ಸೊ ಎನ್ವಿರಾನ್ಮೆಂಟ್ಗೆ ಧುಮ್ಕೋಣ. ಅದ್ರ ಜೊತೆ ಜೊತೆಯಲ್ಲಿ ಹೇಗೆ ನಾವೀಗ ಪ್ಲೇಸಸ್ ಮತ್ತು ಪರ್ಸನ್ಸ್ ತೊಗೊಂಡಿದ್ದೆವು, ಎನ್ವಿರಾನ್ಮೆಂಟ್ ಜೊತೆ ಜೊತೆಗೆ ನಾವು ನ್ಯಾಷನಲ್ ಇಶ್ಯೂಸನ್ನು ಕೂಡ ನೋಡ್ತಾ ಹೋಗೋಣ ಮುಂದಿನ ಪರೀಕ್ಷೆಗಳಿಗಾಗಿ. ಓಕೆ, ಎಸ್, ನಾವು ಯಾವುದೇ ವಿಷಯವನ್ನು ಕೂಡ ಕೇವಲ ಪೊಲೀಸ್ ಮಟ್ಟಕ್ಕಂತ ನಾವು ಹೇಳ್ತಾ ಹೋಗಲ್ಲ. ಆದಮೇಲೆ ಗೊತ್ತಿರಲಿ, ಯಾಕೆಂದರೆ ಪ್ರಶ್ನೆ ಪತ್ರಿಕೆ ಅಂತ ಅವರು ನಾವು ಯಾರೂ ಅಲ್ಲ. ಯಾವ ಟೈಮಲ್ಲಿ ಹೇಗೆ ಬೇಕಾದ್ರೂ ಪ್ರಶ್ನೆ ಪತ್ರಿಕೆಯನ್ನು ಚೇಂಜ್ ಮಾಡ್ಬೋದು, ಅದರ ಒಂದು ಲೆವೆಲನ್ನು ಬದಲಾಯಿಸ್ಬೋದು. ಆ ಕಾರಣಕ್ಕಾಗಿ ಏನಪ್ಪ ಅಂದರೆ ಓದುವಾಗ ಸಮಗ್ರವಾಗಿ ಓದಬೇಕು. ಇಷ್ಟೇ ಕೇಳ್ತಾರೆ ಅಂತ ಗಡಿ ಹಾಕೋಬಾರ್ದು. ಜ್ಞಾನಕ್ಕೆ ಯಾವುದೇ ಮೆರೆ ಇಲ್ಲ, ಯಾವುದೇ ಗಡಿ ಇಲ್ಲ. ಹಾಗಾಗಿ ನೀವು ಇಷ್ಟೇ ಓದ್ಕೊಂಡಿದ್ರೆ, ಸ್ವಲ್ಪ ಓದ್ಕೊಂಡಿದ್ರೆ, ಅವ ಹೊರಗಿಂದ ಕೇಳಿದಂದರೆ ಆಗ ನಾವು ಪಶ್ಚಾತ್ತಾಪ ಪಡೋದಕ್ಕಿಂತ ಓದುವಾಗಲೇ ಸರಿಯಾಗಿ ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟು ಅನ್ನೋದನ್ನು ಸಮಗ್ರವಾಗಿ ಕಲಿತಿದ್ದೇ ಆದರೆ ಆಗ ಪರೀಕ್ಷೆಯಲ್ಲಿ ನಾವು ಎದುರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಆ ಸಾಮರ್ಥ್ಯ ಬರುತ್ತೆ. ಆಗ ನಾವು ಯಾವತ್ತೂ ಹೆದರ್ಕೊಳ್ಳೋದಿಲ್ಲ. ಓಕೆ, ಖಂಡಿತ ಆದಮೇಲೆ ಆ ಕಾರಣಕ್ಕಾಗಿ ಏನೇ ಕಲಿತರು ಸಮಗ್ರವಾಗಿ ಕಲೀರಿ. ನೀವು PhD ಮಾಡೋ ಲೆಕ್ಕಕ್ಕೆ ಓದೋ ಅವಶ್ಯಕತೆ ಇಲ್ಲ, ಆದರೂ ಇದಿಷ್ಟು ಮಾತ್ರ ಜನರಲ್ ಸ್ಟಡಿ ಅಂತ ಹೇಳ್ತೀವಿ ನಾವು. ಸಾಮಾನ್ಯ ಅಧ್ಯಯನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಓದ್ತಾ ಹೋಗಿ. ಖಂಡಿತ ಆ ಒಂದು ಕೆಲಸವನ್ನು ನಾನು ನಿಮಗೆ ಮಾಡಿಕೊಡ್ತೇನೆ. ಓಕೆ, ಎಸ್, ಕರೆಂಟ್ ಅಫೇರ್ಸ್ ಅಂತೂ ಕಂಟಿನ್ಯೂ ಇರುತ್ತೆ, 100% ಇರುತ್ತೆ. ಸೊ ಅದನ್ನು ನೀವು ಕೇಳ್ತಾ ಹೋಗ್ತೀರಿ ಕೂಡ. ಓಕೆ, ಎಸ್, ಮತ್ತೆ ಯಾರು ಹೊಸದಾಗಿ ಬಂದಿದ್ದೀರಿ, ಸೊ ಸಬ್ಸ್ಕ್ರೈಬ್ ಮಾಡಿ, ಪ್ಲಸ್ ಬೆಲ್ ಐಕನ್ ಒತ್ತಿರಿ. ಓಕೆ, ಎಸ್, ಸಾಧ್ಯ ಆದಷ್ಟು ಶೇರ್ ಮಾಡಿ. ಓಕೆ, ಮುಂಬರ್ತಕ್ಕಂಥ KS ಮತ್ತು PDO, PSI ಇತರೆ ಪರೀಕ್ಷೆಗಳಿಗೆ ಇದು ಕೂಡ ಉಪಯೋಗ ಆಗುತ್ತೆ. ಸೊ ಮುಂಬರ್ತಕ್ಕಂಥ ಎಲ್ಲ ತರಗತಿಗಳು ಹೀಗೆ ಇರುತ್ತೆ. ಪ್ರತಿದಿನ 10-15 ಜನ ಟಾರ್ಗೆಟ್ ಇಟ್ಕೊಳ್ಳೋಣ. ಅಂದರೆ ನನ್ನ ಪ್ರಕಾರ ಒಂದು 50 ಜನ ಮುಗಿಸ್ತೀನಿ. ಇದ್ರ ಜೊತೆಗೆ ನಾವು ಇದರಲ್ಲಿ ಸ್ಪೋರ್ಟ್ಸ್ನವ್ರು ಬರ್ತಾರೆ, ಸೊ ಎಕನಾಮಿಕ್ ಸಂಬಂಧಪಟ್ಟಂತೆ ಬರುತ್ತೆ, ಸೈನ್ಸಿಗೆ ಸಂಬಂಧಪಟ್ಟಂತೆ ಬರುತ್ತೆ, ಎಲ್ಲ ಥರದ ವ್ಯಕ್ತಿಗಳು ಬಂದು ಹೋಗ್ತಾರೆ. ಓಕೆ, ಎಸ್, ಧನ್ಯವಾದ, ಮತ್ತೆ ಸಿಗೋಣ ನಾಳೆ ದಿನ ಆದಮೇಲೆ. ನಮಸ್ಕಾರ, ನಮಸ್ತೆ.